ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ವೀಕ್ಷಕರೇ ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತಿನ ಕಂತಿನಿಂದ ಮತ್ತೆ ನಮ್ಮ ಕಾಫಿ ಸರಣಿಯನ್ನು ಮುಂದುವರಿಸ್ತೀವಿ ಹಿಂದಿನ ಕಂತುಗಳನ್ನು ನೋಡಿದವರಿಗೆ ಗೊತ್ತು ನಾವೆಲ್ಲ ಕಾಫಿ ಬಗ್ಗೆ ಎಲ್ಲ ಇಂಟ್ರೊಡಕ್ಷನ್ ಎಲ್ಲ ಮುಗಿಸಿ ಮುಗಿಸಿ ಅದಕ್ಕೆ ಭಾಳ ಕಥೆ ಆಗುತ್ತೆ ಸ್ವಾಭಾವಿಕವಾಗಿ ಇದನ್ನು ನಾವು ಅಭಿಯಾನ ರೀತಿಯಲ್ಲಿ ಮಾಡಿಡುವಾಗ ಎಲ್ಲದನ್ನೂ ಡಿಸ್ಕಸ್ ಮಾಡಬೇಕು ಅದನ್ನು ಒಂದು ಹೊಸದಾಗಿ ನೋಡೋರಿಗೆ ನೋಡಿದಾಗ ಅದು ಎಂಟೈರ್ ಪ್ಯಾಕೇಜ್ ಇರಬೇಕು ಆ ಥರದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಈಗ ಸೊ ಹಿಂದಿನ ಸರಣಿ ಇದರಲ್ಲಿ ನಾವು ಕಾಫಿಯನ್ನು ಕಾಫಿಗೆ ನೆರಳು ಏನು ಬೇಕು ಇದೇನು ಆ ತಳಿಗಳೇನು ಅಂತರ ಏನು ಕೊಡಬೇಕು ಇಂಥವೆಲ್ಲ ನಾವು ಮಾತಾಡಿದ್ವಿ ಹಿಂದಿನ ಕಂತುಗಳಲ್ಲಿ ಇವತ್ತಿನ ಕಂತಲ್ಲಿ ನಾವು ಮುಖ್ಯವಾಗಿ ಕಾಫಿ ಬೇಸ್ಡ್ ಕ್ರಾಪಿಂಗ್ ಸಿಸ್ಟಮ್ ಅಂದರೆ ಕಾಫಿಯನ್ನು ಒಡಗೊಂಡುಕೊಂಡು ಇನ್ನೇನೆಲ್ಲ ಬೆಳೆಗಳನ್ನು ಹಾಕ್ಬೋದು ಹೇಳೋದನ್ನು ಒಂದು ವ್ಯವಸ್ಥೆ ಅಥವಾ ಈಗ ನಾವು ಕಾಫಿ ತೋಟ ಮಾಡಬೇಕು ಅಂತಂದರೆ ಹೊಸ್ದಾಗಿ ಮಾಡೋದಾದರೆ ಈಗಾಗಲೇ ಇದ್ದಲ್ಲಿ ನೀವು ಅಂತರ ಬೆಳೆಗೆ ಹಾಕೋದು ಆಯಿತು ಅದ್ರ ಜೊತೆಗೆ ನಾವೇ ಮಾಡೋದಾದರೆ ಸಿಸ್ಟಮೆಟಿಕ್ಕಾಗಿ ಹೆಂಗೆ ಮಾಡೋದಾದರೆ ಒಂದು ಆ ಕ್ರಾಪಿಂಗ್ ಸಿಸ್ಟಮ್ ಹೇಗಿದೆ ಅದನ್ನ ಹೇಗೆ ಮಾಡಬಹುದು ಅದರಲ್ಲಿ ಏನೆಲ್ಲ ಬೆಳೆಗಳನ್ನು ಇನ್ಕ್ಲೂಡ್ ಮಾಡ್ಬೋದು ಕಾಫಿಯನ್ನು ನಾವು ಮುಖ್ಯ ಗಮನದಲ್ಲಿಟ್ಕೊಂಡು ಆ ಥರದಲ್ಲಿ ಇವತ್ತು ಚರ್ಚೆ ಮಾಡ್ತೀವಿ ಇದು ಯಾಕೆಂದರೆ ಸುಮಾರು ಕತೆ ಇನ್ನು ಮುಂದಿದೆ ನಾವು ಪ್ಲಾಂಟಿಂಗು ಆಮೇಲೆ ಗೊಬ್ಬರ ನೀರು ಅದಕ್ಕೆ ರೋಗ ಕೀಟಗಳು ಹಾರ್ವೆಸ್ಟಿಂಗು ಪ್ರೊಸೆಸಿಂಗ್ ಇದು ಭಾಳ ಉದ್ದದ ಕಥೆ ಆಗುತ್ತೆ ಅದೆಲ್ಲ ಹೇಗೆ ಹಂತ ಹೋಗ್ತೀವಿ ಇವತ್ತಿನ ಕಂತಲ್ಲಿ ನಾವು ಕಾಫಿಯನ್ನು ಮುಖ್ಯ ಬೆಳೆಯಾಗಿಟ್ಕೊಂಡು ಅಥವಾ ಕಾಫಿಯನ್ನು ಮುಖ್ಯವಾಗಿ ನಮ್ಮ ಗಮನದಲ್ಲಿಟ್ಕೊಂಡು ಬೆಳೆ ಯೋ ಸಂಯೋಜನೆಗಳನ್ನು ಹೇಗೆ ಮಾಡಬಹುದು ಹೇಗೆ ಇದ್ದಾರೆ ಹೇಗೆ ಮಾಡಿದಲ್ಲಿ ಚೆನ್ನಾಗಿ ಬಂದಿದೆ ಯಾವ ಊರಿನಲ್ಲೆಲ್ಲ ಬಂದಿದೆ ಇದನ್ನು ನಾವು ಈಗಾಗಲೇ ಹೇಳಿದಾಗೆ ನಾವು ಮುಖ್ಯವಾಗಿ ನಮ್ಮ ಈ ಸರಣಿಯಲ್ಲಿ ಅಸಾಂಪ್ರದಾಯಿಕ ಪ್ರದೇಶವನ್ನು ಗುರಿಯಾಗಿಟ್ಟು ಮಾಡ್ತಾಯಿದ್ದೀವಿ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಗೊತ್ತು ನಾವು ಈಗ ಹೊರ ಏರಿಯಾಕ್ಕೆ ಹೊರ ಊರಿಗೆ ಹಾಕುವಾಗ ಅಲ್ಲಿ ಒಂದಿಷ್ಟು ನಾವು ಹೊಸದಾಗಿ ವಿಚಾರ ಮಾಡಬೇಕಾಗತ್ತೆ ಈಗ ಕಾಫಿ ಏರಿಯಾದಲ್ಲಿ ಈಗಾಗಲೇ ಎಸ್ಟಾಬ್ಲಿಷಡ್ ಇದೆ ಸಿಟಿ ಸಿ ಸಿ ಆರ್ ಐ ಇದೆ ಅದಕ್ಕೆಲ್ಲ ಹೇಳ್ಕೊಡೋರು ಭಾಳ ಜನ ಇದ್ದಾರೆ ಆದರೆ ಅದು ನೀವು ಚಿತ್ರದುರ್ಗದಲ್ಲೋ ಬಿಜಾಪುರದಲ್ಲೋ ಇನ್ನೆಲ್ಲೋ ಬೆಳಗಾವದಲ್ಲೋ ಹಾಕ್ತೀನಿ ಅಂದರೆ ಅದಕ್ಕೊಂದು ಸರಿಯಾದ ಶೇಪ್ ಇರಲಿಲ್ಲ ಅದಕ್ಕೆ ಧೈರ್ಯ ತುಂಬೋರು ಇರಲಿಲ್ಲ ಆ ಕೆಲಸ ನಾವು ಮಾಡ್ತಾಯಿದ್ವಿ ನಮ್ಮ ಅಂತೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ವೇಣುಗೋಪಾಲ್ ಸರ್ ಇದ್ದಾರೆ ಅವರು ಈ ಎಲ್ಲದರಲ್ಲೂ ಎಕ್ಸ್ಪರ್ಟು ನಿಮ್ಗೆ ಗೊತ್ತು ಹಾಗಾಗಿ ಚರ್ಚೆಯನ್ನು ಇವತ್ತು ಮುಂದುವರ್ಸೋಣ ಬನ್ನಿ ಡಾಕ್ಟರ್ ವೆಣು ವೇಣುಗೋಪಾಲ್ ಸರ್ನ ಭೇಟಿಯಾಗೋಣ ಸರ್ ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈಗ ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದಾಗೇ ಇವತ್ತಿನ ಚರ್ಚೆಯ ವಿಷಯ ಕಾಫಿ ಆಧಾರಿತ ಬೆಳೆ ಪದ್ಧತಿ ಈಗ ನಾವು ಅದಕ್ಕಿಂತ ಹೋಗೋದಕ್ಕಿಂತ ಮೊದಲೇ ಈ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಚಿಕ್ಕಮಗಳೂರು ಇರ್ಬೋದು ಹಾಸನ ಆ ಬೆಲ್ಟಲ್ಲಿ ಏನಿದೆ ಕೊಡಗು ಅಲ್ಲಿ ಕಾಫಿನೇ ಮೇನ್ ಮೇನ್ ಬೆಳೆಯಾಗಿ ತಗೋತಾರೆ ಅಲ್ವಾ ಕಾಫಿ ಸ್ಟೇಟ್ ಅಂದರೆ ಕಾಫಿನೇ ಅಲ್ಲಿ ಏನಿದೆ ಸಿಸ್ಟಮ್ ಏನಿದೆ ಇದು ಮಲೆನಾಡಲ್ಲಿ ಅತಿ ಪ್ರಮುಖವಾದ ಬೆಳೆ ಅಲ್ಲಿ ಸಾಂಪ್ರದಾಯಿಕವಾಗಿ ಮೊದಲು ಕಾಫಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಮತ್ತೆ ಈ ಮರ ನೆರಳು ಮರಗಳಿಗೆ ಮೆಣಸು ಹಾಕಿ ಮತ್ತೆ ಅದ್ರ ಜೊತೆಗೆ ಮರಗಳ ಸಂಖ್ಯೆನ ಕಡಿಮೆ ಇದ್ದರೆ ಅಲ್ಲಿ ಹಾಲ್ವಣ ಹಾಕ್ತಾರೆ ಅದರ ಜೊತೆಗೆ ಸಿಲ್ವರು ಹಾಕ್ತಾರೆ ಅದಕ್ಕೂ ಕೂಡ ಕಾಳು ಮೆಣಸು ಹಾಕ್ತಾರೆ ಇಲ್ಲಿ ಕಾಫಿಗೆ ನೆರಳು ಬೇಕೇ ಬೇಕು ಹೌದು ಪರ್ಸೆಂಟ್ ನೆರಳು ಬೇಕೇ ಬೇಕು ಅದ್ರಲ್ಲಿ ಹೆಚ್ಚು ಸ್ವಲ್ಪ ಕಡಿಮೆ ಹಾಗಾದ್ರೆ ನೆರಳು ಇರಲೇಬೇಕು ಅವಾಗ ಅಲ್ಲಿ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಒಂದಾನೊಂದು ಕಾಲದಲ್ಲಿ ಆಗಿರೋದನ್ನ ಕಡಿದು ಮರಗಳ ಸಂಖ್ಯೆಯನ್ನ ಕಡಿಮೆ ಮಾಡಿ ಅಲ್ಲಿ ಕಾಫಿ ಎಸ್ಟೇಟ್ ಮಾಡಿದ್ದಾರೆ ಯಾವ್ದೋ ಬ್ರಿಟಿಷ್ ಕಾಲದಲ್ಲ ಯಾವಾಗಲೂ ಸೊ ಏನಕ್ಕಿದೆ ಅಲ್ಲಿ ಕಾಫಿ ಮುಖ್ಯ ಬೆಳೆ ಎಲ್ಲೆಲ್ಲೆಲ್ಲಿ ನೆರಳಿಗಾಗಿ ಮರ ಇಟ್ಕೊಂಡಿದ್ದಾರೆ ಅದ್ರ ಮೇಲೆ ಕಾಳ್ಮೆಣ್ಸನ್ನು ಹಾಕ್ತಾರೆ ಕೆಲವು ಜಾಗದಲ್ಲಿ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಹಲವು ಜಾಗದಲ್ಲಿ ಶೃಂಗೇರಿ ಕೊಪ್ಪ ಮತ್ತೆ ಬಾಳೆಹಣ್ಣು ಸುತ್ತಮುತ್ತಲು ಅಡಿಕೆ ನೆರಳಲ್ಲಿ ಕಾಫಿ ಬೆಳೆಯೋದು ರೂಢಿ ಇದೆ ಈಗ ಬೇರೆ ಮರಗಳ ಜೊತೆಗೆ ಅಲ್ಲಿಗೆ ಎರಡು ಬೆಳೆನೂ ಇಂಪಾರ್ಟೆಂಟ್ ಆಗುತ್ತೆ ಏನು ಇಕ್ವಲಿ ಅಥವಾ ಹಂಗೆ ಅಡಿಕೆನೇ ಫಸ್ಟು ಅದು ಈಗ ಎಲೆಚುಕಿ ರೋಗ ಶೃಂಗೇರಿ ಬೆಲ್ಟಲ್ಲಿ ಬಂದು ರೋಗ ಬಂದು ಕಾಫಿಗೆ ಇಂಪಾರ್ಟೆಂಟ್ ಬಂದಿರಬಹುದು ಆದರೆ ಇಲ್ಲ ಮೊದಲು ಮೊದ್ಲು ಕೂಡ ಅಷ್ಟೇ ಅದು ಬಂದಿದೆ ಮತ್ತೆ ಅದರ ಜೊತೆಗೆ ತೋಟ ಸುತ್ತಲೂ ಬಾಳೆ ಇರುತ್ತೆ ಮತ್ತೆ ಕಾಳು ಮೆಣಸಿನ ಕೂಡ ಅಡಿಕೆ ಜೊತೆಗಿರುತ್ತೆ ಕೆಲವು ಸರ್ತಿ ನೆರಳು ಮರಗಳು ಅಕ್ಕ ಪಕ್ಕ ಅದಕ್ಕೂ ಕೂಡ ಹಾಕಿರ್ತಾರೆ ಅಲ್ಲಿ ನಾಲ್ಕು ಬೆಳೆ ಆಗುತ್ತೆ ಅಲ್ಲಿ ತೆಂಗು ಸುತ್ತಮುತ್ತ ಎಲ್ಲರೂ ತೆಂಗು ಕೂಡ ಹಾಕಿರೋರು ಇದ್ದಾರೆ ಆದ್ರೆ ಹೆಚ್ಚು ಕಷ್ಟ ಪಡ್ಬೇಕು ಆ ಬಳ್ಳಿ ನಿಲ್ಬೇಕಾದ್ರೆ ವರ್ಷ ಮೂರ್ ಸತಿ ಅದನ್ನ ಕಟ್ಟಬೇಕು ಮಾಡ್ಬೇಕು ಇದು ಇರೋ ಪ್ರಾಕ್ಟೀಸು ಬಟ್ ಈ ಇತ್ತೀಚೆಗೆ ನಾನು ಒಂದು ಉದಾಹರಣೆ ನಮ್ಮ ಬೆಳೆಗಾರ ಮಿತ್ರರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಒಂದು ಜಾಗ ಗೌತಳ್ಳಿ ಹತ್ರ ಲಕ್ಷ್ಮಣ್ ಗೌಟು ಅಂತ ಅದು ಮುಡಿಗೆ ತಾಲೂಕಲ್ಲಿ ಬರುತ್ತೆ ಜಾಗ ಹದಿಮೂರುವರೆ ಎಕರೆ ಜಾಗ ಕಳೆದ ವರ್ಷದ್ದು ನಾನು ಒಟ್ಟಾರೆ ಅದ್ರದ್ದು ನೋಡಿದ್ರೆ ಅಡಿಕೆ ಹಾಕಿದೆ ಈ ಫಸರು ಬಂದಿದೆ ಐವತ್ತೊಂದು ಕ್ವಿಂಟಾಲು ಹಸಿ ಅಡಿಕೆ ಬಂದಿದೆ ಮತ್ತೆ ನೂರಿಪ್ಪತ್ತು ಪಾರ್ಚುಮೆಂಟ್ ಬ್ಯಾಗು ಅರವತ್ತು ಜಿದು ಐವತ್ತು ಜಿದು ಅರವತ್ತು ಕೆಜಿಯಲ್ಲಿ ಐವತ್ತು ಕೆಜಿದು ಪಾರ್ಚುಮೆಂಟು ನೂರಿಪ್ಪತ್ತು ಬ್ಯಾಗ್ ಬಂತು ಅರೇಬಿಕಾ ಮತ್ತೆ ಅದ್ರ ಜೊತೆಗೆ ಹದಿನೈದು ಬ್ಯಾಗಷ್ಟು ಚೆರ್ರಿ ಬಂತು ಮತ್ತೆ ರೊಬೋಸ್ಟಾ ಅವರು ಪೂರ್ತಿ ಚರಿನೆ ಮಾಡಿದ್ರು ನೂರೈವತ್ತು ಅಷ್ಟು ರೊಬೋಸ್ಟಾಗಿ ಚೆರಿ ಬಂತು ಅಡಿಕೆ ತೋಟದಲ್ಲಿ ಅಡಿಕೆ ತೋಟ ಅಡಿಕೆ ಕಾಫಿ ಎಲ್ಲ ಜೊತೆಲಿ ಇರೋದು ಮದ್ದು ಮಧ್ಯ ಇದೆ ಮತ್ತೆ ಇದು ಅಡಿಕೆ ಮರ ಕಾಫಿ ತೋಟದಲ್ಲಿ ಒಂದು ಬ್ಲಾಕ್ ಅಲ್ಲಿ ಹಾಕಿದಲ್ಲ ಅದು ಮಾಡಿದ್ದಾರೆ ಅದು ಇತ್ತಿ ನಂತರದ್ದು ಬೆಳವಣಿಗೆ ಅದು ಈಗ ಅದನ್ನ ಸ್ವಲ್ಪ ವಿಸ್ತಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ ಈಗ ಒಳ್ಳೆ ಇದು ರೇಟ್ ಸಿಗ್ತಾ ಇದೆ ಅಡಿಕೆಗೆ ಈಗ ಏನಾಗ್ತಾ ಇದೆ ಅಂದ್ರೆ ಮರಗಸಿ ಮಾಡ್ಲಿಕ್ಕೆ ಅಂದ್ರೆ ಶೇಟ್ ರೆಗ್ಯುಲೇಷನ್ ಮಾಡಲಿಕ್ಕೆ ಸಾಧಾರಣ ಹದಿನಾಲ್ಕು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದವರು ಕೂಡ ಒಂದ್ ಎಕರೆ ಕೊಡೋ ಪರಿಸ್ಥಿತಿ ಬಂದ್ ಎಕರೆ ಅದು ಕೂಡ ಸೇಲಂನಿಂದ ಬಂದ ವರ್ಕರ್ಸ್ ಅವರ ಇದಲ್ಲಿ ಇರಬೇಕು ಅವರು ಬಂದು ಕೆಲಸ ಮಾಡಿದ್ರೆ ಆಯ್ತು ನಮ್ಮವರು ಯಾರು ಕೆಲಸ ಮಾಡ್ತಾ ಇಲ್ಲ ಕೆಲವರು ಕಾಫಿ ಎಸ್ಟೇಟ್ ನಲ್ಲಿ ಮರ ನೆರಳನ್ನು ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಈಗ ಕೆಳಗಿನ ವ್ಯವಹಾರ ಅದಾಗೋದಿಲ್ಲ ಅದು ನೆರಳು ಜಾಸ್ತಿ ಆದರೆ ಕೆಲವು ರೋಗಗಳು ಜಾಸ್ತಿ ಆಗ್ತದೆ ಇಳುವರಿ ಕೂಡ ಕಡಿಮೆ ಆಗುತ್ತೆ ಮೆಣಸು ಅಂತೂ ಅದು ಆಗೋದೇ ಇಲ್ಲ ಹಾಗಾಗಿ ಇದಾದ್ರೆ ಸೆಲ್ಫ್ ರೆಗ್ಯುಲೇಟಿಂಗ್ ಶೇಡ್ ಹಾ ಯಾವ ಮರಗಸ ಏನು ಮಾಡೋದಕ್ಕಾಗಿಲ್ಲ ಅಂದ್ರೆ ಏನಂದ್ರೆ ಒಂದು ಕಾಳು ಮೆಣಸು ಹಾಕದಾಗ ಬಳ್ಳಿ ಎತ್ತಿ ಕಟ್ಟಬೇಕು ಅದ್ರಲ್ಲ ವ್ಯವಸ್ಥೆ ಅದನ್ನ ಸ್ಪೇಸಿಂಗ್ ಒಂಥರ ಕಂಟ್ರೋಲ್ಡ್ ಇರುತ್ತೆ ಅವಾಗ ಕೆಲಸ ಇದರದ್ದು ಕಡಿಮೆ ಆಗುತ್ತೆ ಇಲ್ಲ ನನ್ ಇನ್ನೂ ಪೂರ್ತಿ ಮುಗಿಲಿಲ್ಲ ನಂದು ಇದು ನಾನು ಅಡಕೆದು ಇಲ್ ಹೇಳ್ದೆ ರೊಬೊಸ್ಟಾ ಕಾಫಿದು ಹೇಳ್ದೆ ಅರೇಬಿಕಾ ಕಾಫಿದು ಹೇಳ್ದೆ ಮೆಣಸು ಏಳು ಸಾವಿರದ ಆರುನೂರ್ ಕೆಜಿ ಆಗಿದೆ ಈಗಿನ ರೇಟ್ ಅಲ್ಲಿ ಇವತ್ತು ಆರ್ನೂರ್ ಎಂಬತ್ತಿದೆ ನಿನ್ನೆ ಇದು ರೇಟ್ ಆ ಜಾಗದಲ್ಲಿ ಲೆಕ್ಕ ಹಾಕಿ ನಮಗೆ ಎರಡುವರೆ ಲಕ್ಷ ಅಡಿಕೆಲ್ ಬಂತು ಇದು ಒಟ್ಟಾರೆ ಸೇರಿದ್ರೆ ರೊಬೊಸ್ಟಾ ಮತ್ತೆ ಅರೇಬಿಕಾ ಎರಡು ಸೇರಿದ್ರೆ ಒಂದು ಮೂವತ್ತೆರಡು ಮೂವತ್ನಾಲ್ಕು ಲಕ್ಷ ಅಷ್ಟು ದುಡ್ಡು ಬಂತು ಮೆಣಸಲ್ಲಿ ಎರಡು ಸೇರಿದೂರು ಪಟ್ಟಷ್ಟು ಕಾನ್ ಮೆಣಸಲ್ಲಿ ಇದೆ ಅದು ಒಂದು ಉದಾಹರಣೆ ಈ ತರದ್ದು ಉದಾಹರಣೆಗಳು ಟ್ರೆಡಿಷನಲ್ ಕಾಫಿ ಬೆಲ್ಟ್ ಅಲ್ಲಿ ಬಹಳಷ್ಟಿದೆ ನಾವು ಹಾಗಾಗಿ ಎಂಟನೇ ತಾರೀಕು ಸ್ಮಾರ್ಟ್ ಅಗ್ರಿ ಅವ್ರ ಹಸಿರು ಅಗ್ರಿ ಟೂರಿಸಂ ನಲ್ಲಿ ಒಂದು ಮೀಟಿಂಗ್ ಕೂಡ ನಾವು ಮಾಡಿದ್ವಿ ಕಳೆದ ಈಗ ಕಾಫಿ ಮತ್ತೆ ಕಾನ್ವೆಂಟ್ಸ್ ಅನ್ನ ವ್ಯವಸ್ಥಿತವಾಗಿ ಮಾಡಿದ್ರೆ ಅಡಿಕೆ ಏನೂ ಅಲ್ಲೇ ಪಕ್ಷ ಕಡಿಮೆ ಅಂತೂ ಅಲ್ಲ ಇದು ಯಾವ ಇವೆಲ್ಲ ಏನ್ ಕೇಳಿದ್ರೆ ಒಂದಕ್ಕೊಂದು ಕಾಂಪಿಟಿಬಿಲಿಟಿ ಇರುವಂತ ಬೆಳೆಗಳಿರೋದಕ್ಕೆ ಅಡಿಕೆ ಕಾಫಿ ಕಾನ್ವೆಂಟ್ಸ್ ಇದನ್ನ ಯಾವ್ದನ್ನು ನೆಗ್ಲೆಕ್ಟ್ ಮಾಡೋ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ರೇಟ್ ವೇರಿಯೇಷನ್ ಇರುತ್ತೆ ಈಗ ಏನಕ್ಕೆ ನಾನು ಈ ಮಾತಾಡ್ತೀನಿ ಅಂದ್ರೆ ಜನರ ತರಲ್ಲಿ ವಿಶೇಷವಾಗಿ ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಅಡಿಕೆ ಬಿಟ್ಟರೆ ಜಗತ್ತೇ ಇಲ್ಲ ಅಡಿಕೆ ಎದುರಿಗೆ ಏನನ್ನು ಹಾಕಕ್ಕೆ ಅವರು ರೆಡಿ ಇಲ್ಲ ಅಡಿಕೆ ಜೊತೆಗೆ ಆ ಮೆಂಟಾಲಿಟಿ ನಾನು ಅದಕ್ಕೆ ಈಗ ನೇರವಾಗಿ ಕೇಳ್ತೇನೆ ನಿಮಗೆ ದುಡ್ಡು ಬೇಕಾ ಅಡಿಕೆ ಬೇಕಾ ದುಡ್ಡೇ ಬೇಕು ಅಂತಾದರೆ ಹಲವಾರು ಅಲ್ಲಿ ಅವಕಾಶಗಳಿದೆ ಅಡಿಕೆನೇ ಬೇಕು ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಕಾಫಿಯನ್ನು ಇಟ್ಕೊಂಡು ಸಾಂಪ್ರದಾಯಿಕ ಪ್ರದೇಶದಲ್ಲಿ ಮುಖ್ಯವಾಗಿ ಕಾಫಿ ನೆರಳಿನ ಮರ ಇರುತ್ತೆ ನೆರಳಿನ ಮರದ ಮೇಲೆ ಮರದ ಮೇಲೆ ಇದನ್ನು ಹಾಕ್ತಾರೆ ಕ ಹಾಕ್ತಾರೆ ಇನ್ನು ಈಗ ಇತ್ತೀಚೆಗೆ ನೆರಳಿನ ಮರ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾಯಿದೆ ಅಥವಾ ಅದರಲ್ಲಿ ಏನು ಮತ್ತು ಉತ್ಪನ್ನ ನೇರವಾಗಿ ಬರೋದಿಲ್ಲ ಅದರ ಬದಲು ಅಡಿಕೆ ಹಾಕೊಂಡ್ರೆ ಅಥವಾ ಹಂಗೆ ಅವಕಾಶ ಇದ್ದಲ್ಲಿ ಅಡಿಕೆ ಇವನು ತೆಂಗು ಕೂಡ ಆಗ್ಬೋದು ತೆಂಗು ಕೂಡ ಸೆಲ್ಫ್ ರೆಗ್ಯುಲೇಟಿಂಗು ತೆಂಗು ಕೂಡ ಮಾಡ್ಬೋದು ಹಾಗಾಗಿ ಈ ಇದು ಕೆಲವು ಸಾಂಪ್ರದಾಯಿಕ ಜಾಗದಲ್ಲೂ ಕೂಡ ಈಗ ನಮಗೆ ಕಾಫಿ ಜೊತೆಗೆ ಪೆಪ್ಪರು ಕಾಫಿ ಜೊತೆಗೆ ಅಡಿಕೆ ಕೆಲವು ಸರ್ತಿ ಮೊದಲು ವ್ಯಾನಿಲಾ ಕೂಡ ಟ್ರೈ ಮಾಡಿದ್ರು ಈಗಲೂ ಕೂಡ ಇದ್ದಾರೆ ಒಳ್ಳೆ ಉತ್ತಮ ಲಾಭ ಕೂಡ ಪಡೆದಿದ್ರು ಮತ್ತೆ ಅದರ ಜೊತೆಗೆ ಕಾಫಿ ಅರೆಕನೆಟ್ಟು ಮತ್ತೆ ಆರೆಂಜ್ ಕೂಡ ಇತ್ತು ಆರೆಂಜ್ ಫೇಸ್ ಔಟ್ ಆಯ್ತು ಅದು ಸಿಟ್ರಸ್ ಗ್ರೀನಿಂಗ್ ಬಂದ ಮೇಲೆ ಮತ್ತೆ ಕಾಫಿ ಮತ್ತೆ ಸಿಲ್ವರು ಅರೆಕನೆಟ್ಟು ಅದು ಅಮಾನುಲ್ಲ ಸಾಗರ ಮಾಡಲು ಸಾಧಾರಣ ಎಲ್ಲಾ ಕಡೆನೂ ಇದೆ ಮತ್ತೆ ಒಂದೇ ಜಾಗದಲ್ಲಿ ಅರೇಬಿಕಾ ಕಾಫಿ ರೊಬೆಸ್ಟಾ ಕಾಫಿ ಅಡಿಕೆ ಸಿಲ್ವರ್ ಜೊತೆಗೆ ಮೆಣಸು ಈ ಥರ ಕೆಲವು ಮಾಡೆಲ್ ಕೂಡ ಈಗ ಬಂದಿದೆ ಮತ್ತು ಇದರಲ್ಲಿ ಕೆಲವು ರೈತರು ಕೂಡ ಅದರಲ್ಲಿ ಒಂದು ಮುಖ್ಯವಾಗಿ ಶಿವಮೊಗ್ಗದ ಒಬ್ಬರು ಅವರು ಕೆಲವು ಅವರು ಸ್ಪೇಸಿಂಗ್ ಎಲ್ಲ ಕೊಟ್ಟಿದ್ದಾರೆ ಅದರಲ್ಲಿ ಹನ್ನೆರಡು ಸಾಲು ಎರಡು ಜೋಡಿ ಸಾಲು ಆರು ಅಡಿದು ಮಧ್ಯೆ ಹನ್ನೆರಡು ಅಡಿದು ಎಲ್ಲ ಇದು ಬರುತ್ತೆ ಜಾಗ ಬರ ಇದು ಲೈನ್ ಬರುತ್ತೆ ಆ ಲೈನ್ ಏನಿದ್ರು ಉತ್ತರ ದಕ್ಷಿಣಕ್ಕೆ ಅವರು ಹಾಕೊಂಡಿರ್ತಾರೆ ಕ್ಲೋಸ್ ಪೇಸಿಂಗು ಸ್ಟ್ಯಾಗರ್ಡು ಸಿಕ್ಸ್ ಬೈ ಸಿಕ್ಸು ನಂತರ ಹನ್ನೆರಡು ಅಡಿ ಮಧ್ಯದಲ್ಲಿ ಕಾಫಿ ಅಡಿಕೆನಲ್ಲಿ ಮೆಣಸು ಹೀಗೆ ಅಲ್ಲಿಗೆ ಅಡಿಕೆ ಜೊತೆಗೆ ಮೆಣಸು ಮಧ್ಯದ ಹನ್ನೆರಡು ಅಡಿ ಜಾಗದಲ್ಲಿ ಕಾಫಿ ಆಯಿತು ಹೀಗೆ ಉತ್ತಮ ಮಾಡಲ್ ಕೂಡ ಇದು ಸಾಧಾರಣ ಎಲ್ಲ ಕಡೆನೂ ಇದು ಸ್ವಲ್ಪ ಪ್ರಚಾರಕ್ಕೆ ಬರ್ತಾ ಇದೆ ಇದು ಅದಕ್ಕೆ ಕಾಫಿಗೆ ಮಹತ್ವ ಕೊಟ್ಟು ಅದು ಅಂತರ ಬೆಳೆಯಾಗಿ ಕೂಡ ಅದು ಒಂದು ಮುಖ್ಯ ಬೆಳೆಯಾಗಿ ಬರುವಷ್ಟು ಸಂಖ್ಯೆ ಮತ್ತೆ ಉತ್ಪನ್ನ ಸೊ ಈ ತರದ್ದು ಕೆಲವು ಮಾಡೆಲ್ಗಳು ಈಗ ಅಡಿಕೆ ಮತ್ತು ಒಂದು ತರ ಎಲ್ಲಾ ಕಡೆ ಹೋಗ್ತಾ ಇರ್ತಾ ಸೊ ಅಲ್ಲಿಗೆ ಈ ಮಾಡೆಲ್ಗಳು ನಮ್ಗೆ ಇನ್ನು ಮುಂದೆ ನಾವು ಹೆಚ್ಚು ನಾವು ಅದ್ರ ಬಗ್ಗೆ ನಾವು ಆಸಕ್ತಿ ತೋರ್ಬೇಕು ಈಗ ಈಗ ಸರ್ ನಾವು ಇದು ಸಾಂಪ್ರದಾಯಿಕ ಪ್ರದೇಶ ನೋಡಿದ್ವಿ ಅಂತ ಇದೊಂದು ರೀತಿ ಅಂತರ ಬೆಳೆಯಾಗಿ ಬಂದಂಗೆ ತೆಂಗಿದ್ದಲ್ಲಿ ಕೂಡ ತೆಂಗಿದ್ದಲ್ಲಿ ಕೂಡ ಮಾಡಬಹುದು ತೆಂಗಿನಲ್ಲಿ ಕೂಡ ನಾವು ಒಂದು ತೆಂಗಿನ ಒಂದು ಎಂಟು ಅಡಿ ದೂರದಲ್ಲಿ ನಾವು ಲೈನ್ ಅಡ್ಜಸ್ಟ್ ಮಾಡಿ ಹೋಗ್ಬೋದು ತೆಂಗನ್ನು ಮಾಮೂಲಿ ಮೂವತ್ತಡಿ ಹಾಕಿದ್ರೆ ಸಾಕು ಈಗಾಗಲೇ ತೆಂಗಿನ ತೋಟ ಇದ್ದಲ್ಲಿ ಅಥವಾ ಈಗ ಹೊಸಾಗಿ ಮಾಡೋದಾದ್ರೂ ತೆಂಗಿನ ಮೇಲೆ ಪ್ರೀತಿ ಇದ್ರೆ ತೆಂಗಿನ ತೋಟ ಎಪ್ಕೊಂಡು ಯಾವುದೋ ನೆರಳಿನ ಮರ ಮಾಡ್ಕೊಂಡು ಅದ್ರದ್ದು ಮರಗಸಿಗೆ ಜನ ಸಿಗೋದಿಲ್ಲ ಅಲ್ಲಿ ತಲೆ ಕೆಡ್ಸ್ಕೊಳ್ಳೋದ್ಕಿಂತ ತೆಂಗಿನ ತೋಟ ಮಾಡ್ಕೊಂಡು ಅದರಲ್ಲಿ ಕಾಫಿಯನ್ನ ಯಾಕೆ ಖಂಡಿತವಾಗಿ ಹಾಕಳ್ಬಹುದು 30 ಅಡಿ ಗ್ಯಾಪ್ ಅನ್ನು ಅದನ್ನ ಹಾಕಳ್ಬಹುದು ತಿಂಗ್ 30 ಅಡಿ ಇರಬೇಕು ಇದ್ರೂನು ಆಗುತ್ತೆ ಅಡ್ಜಸ್ಟ್ ಆಗುತ್ತೆ 30 ಅಡಿ ಇದ್ರಂತು ಬಹಳ ಅನುಕೂಲ ಅನುಕೂಲ ಕೇರುವಂತ ಜಾಗದಲ್ಲಿ ಇನ್ನು ಹಳೆ ಸಿಸ್ಟಮ್ ಅಲ್ಲಿ ಇದ್ದರೆ 33 ಅಡಿಗೆ ಬರಬೇಕು ಸ್ಪೇಸಿಂಗ್ ಅಂತ ಅಂತೂ ನಾವು ಕಾಫಿನೂ ಹಾಕಿದೀವಿ ಎರಡು ಲೈನ್ ಸಿಲ್ವರ್ ಹಾಕಿ ಅದಕ್ಕೆ ಮೆಣಸು ಕೂಡ ಹಾಕಿದೀವಿ ಓಕೆ ಬಟ್ ಬಟ್ ತೆಂಗಿನ ತೋಟದ ಮಧ್ಯದಲ್ಲಿ ಸಿಲ್ವರ್ ಹಾಕಿದ್ರೆ ಆಮೇಲೆ ರನ್ ಅಲ್ಲಿ ತೊಂದ್ರೆ ಮಾಡ್ಕೊಂಡು ಹೋಗಬೇಕು ನಾವು ಅಡಿ ಮಾಡ್ಬೇಕು ಮತ್ತೆ ಆ ಕೆಲಸ ಶುರು ಆಯ್ತು ನಾವ್ ಈ ಮರಗಿಸಿ ಸವಾಸ ಬೇಡ ಅಂತ ಆದ್ರೆ ಬರೀ ತೆಂಗಿನ ತೋಟ ವ್ಯವಸ್ಥಿತವಾಗಿ ಮಾಡಿ ಮಾಡ್ಬೋದು ತೆಂಗಿನ ಮರದ ಮೇಲೆ ಕಾಳ್ಮೆಣಸು ಹಾಕೋಬಹುದು ಹಾಕ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಕಷ್ಟಕ್ಕಿಂತ ಸಂಖ್ಯೆ ಕಡಿಮೆ ಆಗುತ್ತೆ ಐವತ್ತರ ಮೇಲೆ ಬರೋದಿಲ್ಲ ಅವಾಗ ಮೆಣಸಿನ ಪ್ರೀತಿ ಅಲ್ಲಿ ವರ್ಕ್ ಆಗೋದಿಲ್ಲ ಸೊ ಅವಾಗ ಮೂವತ್ತು ಮೂವತ್ತೆರಡು ಅಡಿ ಮೂವತ್ ಅಡಿ ತೆಂಗು ಸ್ಪೇಸಿಂಗ್ ಇದ್ರೆ ಮಧ್ಯದಲ್ಲಿ ಒಂದು ಲೈನ್ ಸಿಲ್ವರ್ ಹಾಕ್ಬೋದು ಅಲ್ಲಿ ಕೂಡ ಎರಡು ಲೈನ್ ಮೂವತ್ ಮೂರು ಅಡಿ ಇರೋ ಕಡೆ ಅಡಿ ಇರೋ ಕಡೆ ಎರಡು ಲೈನ್ ಹಾಕೊಂಡು ಹಾಕ್ಬೋದು ಆದರೆ ಏನ್ ಕೇಳಿದ್ರೆ ಸಿಲ್ವರನ್ನು ವಿಪರೀತ ಬೆಳೆಯೋಕೆ ಬರೀ ಕಂಟ್ರೋಲ್ ಟಿಂಬರ್ಗಲ್ಲ ಬರೀ ಪೆಪ್ಪರ್ಗೋಸ್ಕರ ವಿಪರೀತ ಬೆಳೆದ್ರೆ ತೆಂಗನ್ನು ಹಾಳು ಮಾಡ್ತಾರೆ ಇಲ್ಲ ಅದ್ರದು ಅದು ತೆಂಗಿನ ಗೊಂಚಲು ದಾಟಬಾರದು ದಾಟಬಾರ್ದು ಯಾವ ಕಾರಣಕ್ಕೊಂದು ತೆಂಗಿನ ತಲೆಯಿಂದ ಮೀರಿ ಮೇಲೆ ಹೋಗ್ಬಾರ್ದು ಆದ್ರೆ ತೆಂಗು ಸಫರ್ ಕಡಿಮೆ ಆಗುತ್ತೆ ತೆಂಗು ಆಗಲಿ ಅಡಿಕೆ ಆಗಲಿ ಆದ್ರೂ ದಾಟುತ್ತೆ ಮೀರಬಾರದು ಕರೆಕ್ಟ್ ಸೊ ಹಾಗಾಗಿ ಈ ಈ ತರ ಮಾಡಬಹುದು ಇದು ಒಂದು ಸರ್ ಆಮೇಲೆ ಇನ್ನೊಂದು ನಾವು ಈಗ ಬಯಲ್ನಾಡಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ನಾವು ಕಾಫಿ ಮಾಡ್ಬೇಕು ನನಗೆ ನನಗೆ ಬಳ್ಳಾರಿನಲ್ಲಿ ಕಾಫಿ ಮಾಡ್ಬೇಕು ಅಲ್ಲಿ ಅಲ್ಲಿ ನನಗೆ ಅಡಿಕೆ ಪ್ರೀತಿ ಯಾವುದೂ ಇಲ್ಲ ಏನು ಹೇಳ್ತೀರ ನನಗೆ ಕಾಫಿ ಮುಖ್ಯವಾಗಿ ಮಾಡ್ತೀನಿ ಅಂತಂದ್ರೆ ಯಾವ ಕಾಂಬಿನೇಷನ್ ಹೇಳ್ತೀರಿ ಸರ್ ಸುರಾಗಿ ಈಗಂತೂ ನಾವು ನೀರು ಇದ್ದ ಇದ್ರೆ ಒಳ್ಳೆ ನೀರು ಒಳ್ಳೆ ನೀರು ಅಂದ್ರೆ ನಮ್ಗೆ ಈಸಿ ಸಿ ತುಂಬಾ ಜಾಸ್ತಿ ಇರಬಾರ್ದು ಆ ಥರ ಇರ್ಬೋದು ಮತ್ತೆ ಪಿ ಹೆಚ್ ಒಂದು ಏಳುವರೆ ಒಳಗಡೆ ಇದ್ರೆ ಅಂತ ಜಾಗ ಅಂತ ಮಣ್ಣಲ್ಲಿ ನಾವು ಹಾಕಬಹುದು ಯಾವ ಊರಲ್ಲಿ ಬೇಕಾದ್ರೆ ನೀರು ಇರಬೇಕು ಒಳ್ಳೆ ನೀರು ಅಂದ್ರೆ ನೀವು ಬಾಳ ನೀರೇನು ಬೇಡ ಬಟ್ ಸಿಹಿ ನೀರು ಇರಬೇಕು ಯಾಕೆಂದ್ರೆ ಅಂದ್ರೆ ಜೆಡಿ ಪಾಯಿಂಟ್ ತೀರಾ ಜೆಡಿ ಆದ್ರೆ ಕಷ್ಟ ಆದ್ರೆ ಸ್ವಲ್ಪ ಕಪ್ ಮಣ್ಣು ಇದು ಕಪ್ಪಿದ್ರೆ ಕಾಳು ಮೆಣಸಿಗೆ ಮಾತ್ರ ನಿಮ್ ಜೆಡಿ ಆಗೋದಿಲ್ಲ ಬಟ್ ಕಾಫಿಗೆ ಓಕೆ ಆಗ ಕಾಫಿಗೆ ತೊಂದರೆ ಕಾಫಿಗೇನು ತೊಂದರೆ ಇಲ್ಲ ಸೊ ಅಂತ ಜಾಗದಲ್ಲಿ ನೀವು ರೆಕಮೆಂಡ್ ಮಾಡೋದು ಸಿಲ್ವರ್ ಓಕು ಕಾಫಿ ನೆರಳಿನ ಮರ ಮಾಡಬೇಕು ನೆಳ್ಳಿನ ಮರಕ್ಕೆ ಸಿಲ್ವರ್ ಓಕು ಬೆಸ್ಟ್ ಅಷ್ಟು ಹಾಕಬಹುದು ಮತ್ತೆ ಅದರಲ್ಲಿ ಎರಡನೇ ವರ್ಷಕ್ಕೇ ನಾವು ಮೆಣಸು ಕೂಡಿಸ್ಬೋದು ಸ್ವಲ್ಪ ನೆರಳಿನ ಬೇರೆ ವ್ಯವಸ್ಥೆ ಸರಿ ಹೋದ್ರೆ ನಾವು ಕಾಫಿ ಕೂಡ ಎರಡನೇ ವರ್ಷದಿಂದ ಹಾಕೊಂಡು ಹೋಗ್ಬೋದು ಸಿಲ್ವರ್ ಸಿಲ್ವರ್ ಓಕ್ ಸ್ಪೇಸಿಂಗ್ ಏನು ಹೇಳ್ತೀರಿ ಇನ್ನು ನಮಗೆ ಎಲ್ಲ ಕಡೆ ನೋಡಿ ಆಯ್ತು ಮತ್ತು ಕೆಲಸಗಾರ ಸಿಗ್ತಾ ಇದೆ ಕ್ರಾಪ್ ಸಫರ್ ಆಗೋದು ಅದೆಲ್ಲ ಇದೆ ಅದಕ್ಕೆ ಯಾವುದಕ್ಕೂ ಕೂಡ ಒಂದು ಸ್ವಲ್ಪ ಬಫರ್ ಇರಲಿ ಅಂದ್ಬಿಟ್ಟು ನಾವು ಟ್ವೆಲ್ ಬೈ ಟ್ವೆಲ್ ಝಿಗ್ ಲೈನು ಅದು ಬೆಸ್ಟ್ ಆಗ ಟ್ವೆಲ್ ಬೈ ಹನ್ನೆರಡು ಬೈ ಹನ್ನೆರಡು ಫೋ ಅದು ಬೆಸ್ಟ್ ಅದು ಆಗ್ತದೆ ಅಥವಾ ಫೋರ್ಟೀನ್ ಬೈ ಟ್ವೆಲ್ ಆದರೂ ಹಾಕ್ಬೋದು ಹತ್ತಾಕಿ ಹತ್ತಾಕಿದ್ರೆ ಹತ್ತು ಬಹಳ ಹತ್ರ ಆಯ್ತು ಆಮೇಲೆ ಮರ ಕಡಿದು ಕಡದು ಇಲ್ಲ ಇಲ್ಲ ಅದು ಎಂಟು ಹತ್ತು ಇದೆಲ್ಲ ಟ್ರೈ ಮಾಡಿ ಅತೇಕ ಶುರು ಮಾಡಿದಾಗ ಬಯಲು ತುಂಬ ಜಾಗ ಕಾಣಿಸುತ್ತೆ ಕಡಿಗೆ ಎರಡು ವರ್ಷ ಕಳೆದಾಗ ಜಾಗನೇ ಇರುತ್ತೆ ಕಾಡಾಗ್ಬಿಡುತ್ತದೆ ಸೊ ಹಾಗಾಗಿ ಹದಿನೈದು ಇಟ್ಟರೆ ಬಹಳ ದೂರ ಆಯ್ತು ದೂರ ದೂರ ಆಗುತ್ತೆ ಸಿಗ್ಸಾಗ್ ಆಗಿ ಹನ್ನೆರಡು ಅಡಿ ಹನ್ನೆರಡು ಅಡಿ ನಾವು ಸಿಲ್ವರ್ ಹಾಕೊಂಡು ಹೋಗ್ಬೋದು ಸಿಲ್ವರ್ ಹಾಕಿ ಸಿಲ್ವರ್ ಹಾಕಿಂದ ಏನು ಮಾಡಿ ಸಿಲ್ವರ್ ನೀವು ಯಾವಾಗ ಬೆಳೆಸ್ತೀರಿ ಆವಾಗ ಅದಕ್ಕೆ ತಕ್ಕಾಗಿ ಕಾಡು ಮೆಣಸಾಕ್ಬೋದು ಹಾಗೇನೆ ಕಾಫಿ ಹಾಕ್ಬೋದು ಸೊ ಇದು ಬೆಸ್ಟ್ ಈಗ ಹೊಸ ಪ್ರದೇಶಕ್ಕೆ ಹೋದರೆ ಬಾಕಿ ಎಲ್ಲ ಚೆನ್ನಾಗಿದೆ ಕಾಫಿ ಮಾಡಬೇಕು ಅಂದರೆ ಅಡಿಕೆ ಮತ್ತು ತೆಂಗನ್ನೆಲ್ಲ ಹೊರತಾಗಿ ಬರೀ ಇದಿಷ್ಟೇ ಮಾಡ್ಬೇಕು ಇದ್ರ ಸಂಗತಿ ಮತ್ತು ಅಡಿಕೆ ಬಡಿಕೆ ಹಾಕಿದರೆ ಎಲ್ಲ ಮಿಕ್ಸ್ ಆಗಿ ಹಾಳಾಗ್ತದೆ ಅಂದರೆ ಗಿಡ ಹಾಕಿದ ತಕ್ಷಣ ನಾವು ಅದಕ್ಕೇನು ನೆರಳು ಕೊಡದ ಇದ್ರೆ ಅಂದರೆ ನಾವು ಅದಕ್ಕೆ ಕಟ್ಟಿಂಗ್ ಅಂತ ಹೇಳ್ತೀವಿ ನಮ್ಮ ವರ್ಡಲ್ಲಿ ಅದಕ್ಕೆ ಮರಸು ಅಂತ ನಾವು ಅದು ಕೊಡದ ಇದ್ರೆ ಗೂಡು ಕಟ್ಟೋದು ಗೂಡು ಕಟ್ಟೋದು ಅದು ಕೊಡದ ಇದ್ರೆ ಗಿಡ ಸರಿಗಿ ಬೆಳೆಯೋದಿಲ್ಲ ಅದು ಏನಿದ್ರು ಮೊದಲ ಮೂರು ವರ್ಷ ಅದಕ್ಕೆ ಕಾಫಿಗೆ ನಂತರ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಇಡಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀ ನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಈಗ ಒಂದು ಕೆಲಸ ಸರ್ ಈಗ ಫ ನಮಗೆ ಟೈಮ್ ಇಲ್ಲ ಅರ್ಜೆಂಟ ಆಗಬೇಕು ನಾಳೆ ಬೆಳಗ್ಗೆ ಶುರು ಮಾಡಬೇಕು ಎಲ್ಲದೂ ಅಂತಾದರೆ ಸಿಲ್ವರ್ ಒಕ್ಕನ್ನು ವ್ಯವಸ್ಥಿತವಾಗಿ ಬೆಳೆಸಿ ಮಾಡಿದರು ನಾಲ್ಕು ತಿಂಗಳ ಐದು ತಿಂಗಳಿಗೆಲ್ಲ ನಮ್ಮ ಜೋಮಿ ಮೆಹೂರ ಸ್ಕೀ ಸ್ಕೀಮ್ನಲ್ಲಿ ನಾಲ್ಕು ತಿಂಗಳಿಗೆಲ್ಲ ಕಾಳು ಕಾಳು ಹಾಕ್ಬೋದು ಅದು ಅದು ಅದ್ರ ಒಟ್ಟು ಯಾವುದು ಬೇಡ ನಮ್ಮ ಜೋಸೆಫ್ ಚಾಕೋ ಕೂಡ ಅದನ್ನೇ ಮಾಡಿದರು ಅದು ಆಯಿತು ಅದು ಸಿಲ್ವರ್ ಚೆನ್ನಾಗಿ ಬೆಳೆದ್ರೆ ಬೆಳೆಯೋ ಲಕ್ಷಣ ತೋರಿಸಿ ಆಗಿ ಹೊರಟ್ರೆ ಮಧ್ಯದಲ್ಲಿ ಆದರೂ ಕವರ್ ಆಗೋದಿಲ್ಲ ಕೇಂದ್ರದಲ್ಲಿ ನೆರಳು ಸಾಕಾಗೋದಿಲ್ಲ ಅಲ್ಲಿ ನಾವು ಟೆಂಪ್ರರಿ ಶೇಡ್ ಹಾಕ್ಕೊಂಡು ಫಸ್ಟ್ ವರ್ಷನೇ ಕಾಫಿ ಹಾಕ್ಬೋದು ಈ ಉದಾಹರಣೆಗೆ ನಾನು ಈ ಜೀವನದಲ್ಲಿ ಸಿಲ್ವರ್ ಹಾಕ್ತಾ ಇದ್ದೀನಿ ಈಗ ಹ್ಞೂ ಅದು ನನಗೆ ಸೆಪ್ಟೆಂಬರ್ ಅಕ್ಟೋಬರ್ ಹೊತ್ತಿಗೆ ಕಾಳು ಮೆಣಸುವಷ್ಟು ನಾನು ದಪ್ಪ ಮಾಡ್ತೀನಿ ಎಷ್ಟು ಸೈಜ ಬರ್ತದೆ ಮಾಡ್ತೀನಿ ಬಟ್ ಕಾಫಿಗೆ ನೆರಳಿಲ್ಲ ಇಲ್ಲ ಒಂದು ವರ್ಷ ನಾವು ಕಾಯಲೇಬೇಕು ನೆರಳು ಮರ ಹಾಕಿ ಒಂದು ವರ್ಷ ಕಾಯಲೇಬೇಕು ಟೆಂಪ್ರರಿ ಶೇಡ್ ಹಾಕಿದರೆ ನಾನು ಹರಳು ಅಥವಾ ಬಾಳೆ ಅಂತವು ಏನಾರು ಹಾಕೊಂಡ್ರೆ ಮಧ್ಯದಲ್ಲಿ ಕ್ರಾಪ್ನ ಸ್ವಲ್ಪ ಅವ್ರು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕು ಗಿಡ ಎಲ್ಲ ವ್ಯವಸ್ಥಿತ ಮಾಡಿ ಅಷ್ಟರೊಳಗೆ ಒಂದ್ ವರ್ಷ ಆಗೇ ಬಿಡುತ್ತೆ ಬಟ್ ಅರ್ಥ ಆದ್ರೂ ಮಾಡಬಹುದು ಇಲ್ಲ ಈಗ ಕಳೆದ ವರ್ಷದ್ದು ಬೇಸಿಗೆ ನೋಡಿದ್ರೆ ಎಲ್ಲ ಸ್ಕಾರ್ಚ್ ಆಗಿ ಸುಮಾರು ಗಿಡಗಳು ಕಟ್ಕೊಂಡಾಯ್ತು ಸೊ ಹಾಗಾಗಿ ನಾನು ಅದನ್ನ ಶಿಫಾರಸ್ ಮಾಡ್ಲಿಕ್ಕೆ ತಯಾರಿಲ್ಲ ಯಾವ್ದಕ್ಕೆ ಆಗ್ಲಿ ಒಂದ್ ವರ್ಷ ಜೂನ್ದಲ್ಲಿ ಸಿಲ್ವರ್ ಹಾಕಿದ್ರೆ ಮುಂದಿನ ಜೂನ್ದವರೆಗೆ ಕಾಫಿ ಸವಾಸ ಬೇಡ ಒಂದು ಒಂದು ಆವಾಗ ಬೇಕಾದ್ರೆ ನಾವು ಸಾಧಾರಣ ಸೆಪ್ಟೆಂಬರು ಆಗಸ್ಟ್ ಸೆಪ್ಟೆಂಬರ್ಗೆ ನಾಟಿ ಮಾಡ್ತಾರೆ ಕಾಫಿ ಗಿಡನ ಅದನ್ನು ನಾವು ಮೇನಲ್ಲಿ ಹಾಕೊಂಡ್ರೆ ಮೇ ಜೂನ್ನಲ್ಲೇ ಹಾಕೊಂಡ್ರೆ ನಮ್ಗೆ ಅರ್ಧ ವರ್ಷದ್ದು ನಮಗೆ ಅಡ್ವಾಂಟೇಜ್ ಕೂಡ ಸಿಗುತ್ತೆ ಅಲ್ಲ ಸೆಪ್ಟೆಂಬರ್ದಲ್ಲಿ ನಾಟಿ ಮಾಡೋದು ಸಾಂಪ್ರದಾಯಿಕ ಪ್ರದೇಶದಲ್ಲಿ ಅಲ್ಲಿ ಭಾರಿ ಮಳೆ ಬೀಳ ಕಾರಣಕ್ಕಾಗಿ ಮಳೆ ಕಡಿಮೆ ಆದಾಗ ನಾವು ಈ ನಾವು ಅಸಾಂಪ್ರದಾಯಿಕ ಪ್ರದೇಶಕ್ಕೆ ಮಳೆ ಕಡಿಮೆ ಇದ್ದ ಭಾಗಕ್ಕೆ ಬಂದರೆ ನಮ್ಗೆ ಜೂನ್ ತಿಂಗಳದ್ದೇ ನಾಟಿ ಕಾಲ ಆ ದೃಷ್ಟಿಯಿಂದ ಇನ್ ಯಾವ ರೀತಿಯ ಕ್ರಾಪಿಂಗ್ ಸಿಸ್ಟಮ್ ನೋಡಿದಿರಿ ಇದಿಷ್ಟು ಇದರ ಜೊತೆಗೆ ನಾವು ಬಾಳೆನೂ ಹಾಕೋಬಹುದು ದೂರ ದೂರ ಅಂದರೆ ಪ್ರಾರಂಭಿಕ ವರ್ಷದಲ್ಲಿ ಬಾಳೆ ಜೊತೆಗೆ ಬಟ್ ಇಲ್ಲಿ ಏನಂತಾರೆ ಮುಖ್ಯವಾಗಿ ನಮಗೆ ಒಂದು ಕ್ರಾಪ್ ಫೇಲ್ಯೂರ್ ಆದರೆ ಇನ್ನೊಂದು ಕ್ರಾಪ್ ನಮಗೆ ರಿಸ್ಕ್ ಬರುತ್ತೆ ಅಂದ್ಬಿಟ್ಟು ಒಂದಕ್ಕಿಂತ ಹೆಚ್ಚು ಬೆಳೆ ನಾವು ಇಡ್ತೀವಿ ಮತ್ತೆ ವರ್ಷ ಪೂರ್ತಿ ಅದಕ್ಕೆ ಏನು ನಮ್ಮ ಎಲ್ಲ ಗಿಡಗಳಿಗೂ ಕೂಡ ಎನರ್ಜಿ ಸೋರ್ಸು ಸೂರ್ಯನೇ ಸೂರ್ಯನ ಬೆಳಕನ್ನ ನೀರು ಗೊಬ್ಬರ ನಾವು ಗೊಬ್ಬರದಲ್ಲಿ ಎಷ್ಟು ಕೊಡಬಹುದು ಸೂರ್ಯನ ತರಕಾಗೋದಿಲ್ಲ ಅದಕ್ಕೆ ಎಷ್ಟು ಲಭ್ಯ ಇರೋ ಬೆಳಕನ್ನ ನಾವು ನೋಡ್ಕೊಳ್ಬೇಕು ಮತ್ತೆ ರೂಟ್ ಆರ್ಕಿಟೆಕ್ಚರ್ ನೋಡ್ಕೊಂಡು ನಾವು ಬೆಳೆಗಳು ನಾವು ಸಂಯೋಜನೆ ಮಾಡಬೇಕು ಬಟ್ ಈಗ ನಾವು ಈಗ ಹೇಳಿದ್ದು ಕಾಳು ಮೆಣಸು ಆಗಲಿ ಕಾಫಿ ಆಗಲಿ ತೆಂಗಾಗಲಿ ಆಗಲಿ ಅಡಿಕೆ ಆಗಲಿ ಬೇರೆ ನಿಮ್ಮ ಮರ ಇದಾಗ್ಲಿ ಬೆಳೆಗಳಾಗ್ಲಿ ಅದಕ್ಕೆ ಆ ಆ ರೂಟ್ ರೂಟ್ ಆರ್ಕಿಟೆಕ್ಚರು ಹೊಂದಾಣಿಕೆ ಆಗುತ್ತೆ ಮತ್ತೆ ಅದನ್ನ ನಾವು ಪೋಷಕಾಂಶ ನಿರ್ವಹಣೆಯಲ್ಲಿ ಸ್ವಲ್ಪ ನಾವು ಕೊಡಬೇಕು ಅದಕ್ಕೆ ಆಯಾ ಬೆಳೆಗಳಿಗೇನು ಬೇಕು ಅದನ್ನ ನೋಡ್ಕೊಳ್ಬೇಕು ಓಕೆ ಕಾಫಿ ಬೇಸ್ಡ್ ಸಿಸ್ಟಮ್ ಬಂದಾಗ ಕೆಲವರು ಒಂದಷ್ಟು ಜನ ಸಾಕಷ್ಟು ಜನ ಈ ನೀರಿನ ವ್ಯವಸ್ಥೆ ಇದೆ ಆದರೆ ಬೇರೆ ಬೇರೆ ಕಾರಣದಿಂದ ಎಗ್ರೋ ಫಾರೆಸ್ಟ್ರಿ ಪ್ಲಾಂಟ್ಸ್ಗಳನ್ನು ಹಾಕೊಂಡಿದ್ದಾರೆ ಅದು ಮಾಗನಿ ಇರ್ಬೋದು ಆಮೇಲೆ ಕೆಲವರು ಟೀಕ್ ಹಾಕ್ಕೊಂಡಿದ್ದಾರೆ ಶ್ರೀಗಂಧ ಹಾಕಿದವರು ಇದ್ದಾರೆ ಅವರು ಬೈ ಡಿಫಾಲ್ಟ್ ಹತ್ತ ತರ ಹಾಕಿದರೆ ಈಗ ನೀರಿನ ವ್ಯವಸ್ಥೆ ಇದೆ ಒಂದು ಕಾಫಿ ಬೇಕಾದಷ್ಟು ನೆರಳಿದೆ ಅಂಥಲ್ಲಿ ನಾವು ಕಾಫಿಯನ್ನು ತರ್ಬೋದು ಶ್ರೀಗಂಧ ಜೊತೆ ತರ್ಬೋದು ನಾವು ಒಂದು ಕೆ ಪೇಟೆ ತಾಲೂಕಲ್ಲಿ ಒಂದು ಜಾಗದಲ್ಲಿ ಅದು ತಂದಿದೆ ಸಿಲ್ವರು ಮಧ್ಯದಲ್ಲಿ ನಾವು ಶ್ರೀಗಂಧ ಹಾಕಿ ಅದರಲ್ಲಿ ಕಾಫಿ ತರೋದು ಮತ್ತು ದಿವಸದಾಗ ಅಲ್ಲೂ ಕೂಡ ಮೆಣಸಿದೆ ಅದು ತಂದಿದೆ ಮತ್ತೆ ಶ್ರೀಗಂಧದ ಮೇಲೆ ಹಾಕಲ್ಲ ಶ್ರೀಗಂಧ ಸಣ್ಣ ಯಾವ ಕಾರಣಕ್ಕೂ ಅದು ಬೇರೆ ಬೆಳೆಗೆ ಕಾರಣಕ್ಕೂಂದರೆ ಕೊಡೋದಿಲ್ಲ ಅದು ಒಂದಂದ್ರೆ ಅದು ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಅದಕ್ಕೆ ಬೇರೆ ಮರಗಳದು ಬೇರ್ ಜೊತೆಗೆ ಅದು ಇದು ಎಸ್ಟಾಬ್ಲಿಷ್ ಮಾಡಿಕೊಂಡು ಆಲ್ಮೋಸ್ಟ್ ಸೆಮಿ ಪ್ಯಾರಾಸೈಟ್ ತರ ಹೆಮಿ ಪ್ಯಾರಾಸೈಟ್ ತರ ಅದು ಬೆಳ್ಕೊಳ್ಳುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಂತರ ಅದು ಇಂಡಿಪೆಂಡೆಂಟ್ ಸೊ ಸೊ ಅದರಿಂದ ಏನು ಓಕೆ ಹಾ ಈಗ ನೀವು ಅದನ್ನ ಹೇಳ್ತಾ ಇದ್ದೀರಿ ಆಮೇಲೆ ಆದ್ರೆ ಟೀಕಲ್ಲಿ ದೊಡ್ಡ ಎಲೆ ಅದು ಗೆದ್ದಲು ಜಾಸ್ತಿ ಆಗ್ತದೆ ಅದ್ರ ಜೊತೆ ಆಗುದಿಲ್ಲ ಅದನ್ನ ನಾವು ಗೆಲ್ಲು ಗೆಲ್ಲು ಸೌರಿ ಮಾಡ್ಕೋಬೇಕಷ್ಟೇ ಓಕೆ ನೀವು ಹೇಳಿದ್ರೆ ನೆರಳು ಹೆಚ್ಚಾಗ್ಬಿಡುತ್ತೆ ನೆರಳು ಹೆಚ್ಚಾಗ್ಬಿಡುತ್ತೆ ಓಕೆ ಆಮೇಲೆ ಮತ್ತು ಯಾವ್ ಟೈಮ್ನಲ್ಲಿ ಬೆಳಕು ಬೇಕೋ ಆ ಟೈಮ್ ನಲ್ಲಿ ಸಿಗೋದಿಲ್ಲ ಯಾವ್ ಟೈಮಲ್ಲಿ ನೆರಳು ಬೇಕೋ ಆ ಟೈಮ್ ನಲ್ಲಿ ಸಿಗೋದಿಲ್ಲ ಸಿಗೋದಿಲ್ಲ ಟೀಕಲ್ಲಿ ತೀಕು ಎಲೆ ಉದುರ್ಸ್ತದೆ ಹಾ ಅದೇ ಗಾಡಿ ನಾನ್ ಹೇಳಿದ್ದು ಯಾವ ಟೈಮ್ ನಲ್ಲಿ ಬಿಟ್ಟು ಆವಾಗ ಬೇ ಚಳಿಗಾಲ ಮುಗಿದ ಮೇಲೆ ಬೇಸಿಗೆನಲ್ಲಿ ಎಲೆ ಉದುರು ಹೋಗ್ತದೆ ಫುಲ್ ಓಪನ್ ಆಗಿ ಕಾಫಿ ಗಿಡ ಸೂಟ್ ಹೋಗ್ತದೆ ಅದಕ್ಕೆ ಅದು ಪೂರ್ತಿ ಟೀ ಕಲಿ ಬೇಡ ಆಹ್ ಮಹಾಗನಿ ಒಂದು ಒಂದು ಹಂತದಲ್ಲಿ ಬಂದಿದೆ ಈಗ ಹೆಂಗ ಹೆಗ್ಗುಡ ಕೋಟೆ ಹತ್ರ ಇದು ಬೀಚಿನಲ್ಲಿ ಅದು ಡ್ಯಾಮ್ ಹತ್ರನೇ ಕೆಲವು ಫ್ಲಾಟ್ಸ್ ಬಂದಿದೆ ಅದ್ರಲ್ಲೂ ಕೂಡ ಮಾಡ್ಬೋದು ಅದು ಮಗನಿ ಹಾಕೊಂಡಿದ್ರು ಈಗ ಕಾಫಿ ಕಾಫಿ ಹಾಕಿದೆ ಅದ್ರ ಜೊತೆಗೆ ಅದಕ್ಕೆ ಅದರಲ್ಲೂ ಮೆಣಸು ಹಾಕಿದೆ ಹ್ಮ್ ಮಗನಿಮೆ ಅದರಲ್ಲೂ ಕೂಡ ಮೆಣಸು ಅದು ಓಕೆ ಅದು ಓಕೆ ಸೊ ಹಾಗಾದ್ರೆ ಈಗ ಆಮೇಲೆ ಹೆಬ್ಬೆ ಇದ್ದಲ್ಲಿ ಹೆಬ್ಬೆಯನ್ನು ತೋಟ ಮಾಡುದು ಸಾಕಷ್ಟು ಜನ ಇದ್ದಾರೆ ಅವರು ಮಾಡಬಹುದು ಹೆಬ್ಬೆಯಲ್ಲೂ ಕೂಡ ಹಾಕ್ಬೋದು ಆದ್ರೆ ಹೆಬ್ಬೆವಲ್ಲಿ ಮರಗಸಿನೇ ದೊಡ್ಡ ಸಮಸ್ಯೆ ಅದೇ ದೊಡ್ಡ ಸಮಸ್ಯೆ ಅದೇ ದೊಡ್ಡ ಸಮಸ್ಯೆ ಹಿಂಗೆ ಮಡ ಆಗ್ತದೆ ಅಲ್ಲಿ ಬಿಟ್ಟರೆ ಪೂರ್ತಿ ಕತ್ಲೆ ಕಾಡು ಆಗ್ತದೆ ಇಳುವರಿ ಕಡಿಮೆ ಆಗ್ತದೆ ಟೊಂಗೆ ಕಡಿದ್ರೆ ಅದು ರಪ್ಪತ್ತ ಕಾಫಿ ಗಿಡದ ಮೇಲೆ ಬೆಳೀತದೆ ಅಷ್ಟು ತೊಂದರೆ ಆಗ್ತದೆ ಅದು ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕು ಅದೇ ಈಗ ಈಗ ನಾವು ಓ ಸಿಗುತ್ತೆ ಇದರಲ್ಲಿ ಎಲೆ ಚ ಅದೇನು ತೊಂದರೆ ಆಗದೆ ಅಂತ ಅಡಿಕೆ ಸುತ್ತಲೂ ಹಾಕ ಅಡಿಕೆ ತೊಡ್ಡ ಸುತ್ತಲೂ ಹಾಕಿದ್ದೇನೆ ಮರಗಳೇ ಕಡಿಸೋ ಪರಿಸ್ಥಿತಿ ಬಂತು ಮೂರು ಮೂರು ಲೈನ್ ಅಡಿಕೆ ಬಿಸಲೇ ಇಲ್ಲ ಹಂಗಾಗೋಯ್ತು ಹಾಕದಾಗ ಹ್ಮ್ ಅದು ಅದೇ ಆ ಸಮಸ್ಯೆ ಇದೆ ಸೊ ಹಂಗಾದ್ರೆ ನೀವು ಹೇಳೋದು ಇದೆಲ್ಲ ಈಗ ಟೀ ಕೊಂದು ಬಿಟ್ಟು ಆತರ ಎಲೆ ಉದುರಿಸಿ ಮಾಡೋದು ಅಂತ ನಿತ್ಯ ಹರಿದ್ವರ್ಣ ಗಿಡಗಳು ಯಾವುದೇ ಇದ್ರೂ ಅಲ್ಲಿ ಕಾಫಿಯನ್ನು ಹಾಕಬಹುದು ಆಯಿಲ್ ಪಾಮ್ನಲ್ಲಿ ಹಾಕಬಹುದು ಇಲ್ಲ ಅದಕ್ಕೆ ಆಯಿಲ್ ಪಾಮ್ ಅಲ್ಲಿ ಬಹಳ ಅದು ಈಗಿನ ಅವರ ಕಮರ್ಷಿಯಲ್ ಲೆವೆಲಲ್ಲಿ ಅಲ್ಲಿ ಈಗಿನ ಸ್ಪೇಸಿಂಗ್ ನಲ್ಲಿ ನಾವು ಕಾಫಿ ಅಕಾಮಡೇಟ್ ಮಾಡೋದು ರೂಟ್ ಸಿಸ್ಟಮ್ ಬಹಳ ಸ್ಟ್ರಾಂಗು ನೀರು ಸದಾ ಅದಕ್ಕೆ ಬೇಕಾಗ್ತದೆ ಹೌದು ನಮ್ಗೆ ಅಷ್ಟು ನೀರು ಇದು ಕೊಟ್ಕೊಂಡ್ರೆ ಕಾಫಿ ಸದಾ ಸ್ಟ್ಯಾಗರ್ಡ್ ಫ್ಲವರಿಂಗ್ ಅಲ್ಲೇ ಇದ್ಬಿಡುತ್ತೆ ಹೊಸ ಅಡಿರುತ್ತೆ ನೀರಿನ ಸಮಸ್ಯೆ ಆಗುತ್ತೆ ನೆರಳು ಹೆಚ್ಚು ನೆರಳು ಹೆಚ್ಚಾಗ್ತದೆ ಜಾತಿಗರಿ ದತ್ತ ನೆರಳದು ಇಪ್ಪತ್ತೇಳ ಅಡಿ ಸ್ಪೇಸಿಂಗ್ ಕೊಡ್ತಾರೆ ಈಗೆಲ್ಲ ಜಿಗ್ ನಲ್ಲಿ ಈ ಒಂದು ಮೂವತ್ತಡಿ ಸ್ಕ್ವೇರ್ ಕೊಟ್ರು ಕೂಡ ನೆರಳು ಭಯಂಕರೇ ಆಗ್ತದೆ ಸೊ ನೀವ್ ಎಲ್ಲ ಅದೇ ಅದಾರು ನಮ್ಗೆ ಕಡಿಮೆ ಇಳುವರಿ ತೊಂದ್ರೆ ಇಲ್ಲ ನಾ ಆಗ್ಲೇ ಹೇಳಿದೆ ಅಡಿಕೆ ನಲ್ಲಿ ಎಸ್ಟಾಬ್ಲಿಷ್ ಸಿಸ್ಟಮ್ ಈಗಂತದ್ ಬಹಳ ಪಾಪ್ಯುಲರ್ ಆಗ್ತಾ ಇದೆ ಅಡಕೆಲ್ಲ ಆಯಿಲ್ ಪಾಂಪ್ ನಲ್ಲಿ ಒಂದೇ ಪ್ರಾಬ್ಲಮ್ ಏನು ಕೇಳಿದ್ರೆ ವಿಪರೀತ ನೀರ್ ಕೊಡ್ತಾರೆ ಹಂಗ ಕೊಟ್ರೆ ಕಾಫಿ ಗಿಡ ಕಾಯಿ ಬರೋದಿಲ್ಲ ಬಂದ್ರು ಯಾವ್ಯಾವ ಬರ್ತದೆ ಫೇಸ್ ಅಲ್ಲಿ ಸದಾ ಆಮೇಲೆ ಅದು ಒಂದು ಯಾವದೇ ಬೆಳೆ ಆಗ್ಲಿ ಎರಡು ಜಾಸ್ತಿ ಆದ್ರೆ ಅದು ಫೇಸ್ ಅಥವಾ ಆಗುತ್ತೆ ಅದು ಅದರ್ವೈಸ್ ಗಿಡ ಬರುತ್ತೆ ಅಲ್ಲಿ ಅಂದ್ರೆ ಸಮಸ್ಯೆ ಏನಿಲ್ಲ ಸೊ ಈಗ ನಾವು ಮತ್ತೆ ವಾಪಸ್ ಬಂದ್ರೆ ಇದೆಲ್ಲ ನಾವು ಇದ್ದಲ್ಲಿ ಮಾಡಿದ್ದಾಯ್ತು ಸ್ವತಂತ್ರವಾಗಿ ನಾವು ಮಾಡ್ತೀವಿ ಅಂದ್ರೆ ಸಿಲ್ವರು ಹನ್ನೆರಡು ಬೈ ಹನ್ನೆರಡು ಹಾಕಿ ಮಾಡದಷ್ಟು ವ್ಯವಸ್ಥಿತವಾದಂಥ ಇದು ಯಾವುದು ಇಲ್ಲ ಇಲ್ಲ ಹೊಸಾಗಿ ಮಾಡೋದಾದ್ರೆ ಈಗ ನಾವು ಸರ್ ಸುಮ್ಮನೆ ಒಂದು ನಮ್ಮ ವೀಕ್ಷಕರ ಗಮನಕ್ಕೆ ತರಕ್ಕೆ ಹೇಳ್ತೀನಿ ಈಗ ಒಂದ್ ಎಕರೆ ಸಿಲ್ವರು ಈಗ ನೀವು ಹೇಳಿದಂಗೆ ನಾವು ಮತ್ತು ವಾಪಸ್ ಅದಕ್ಕೆ ಬಂದರೆ ಹನ್ನೆರಡು ಬೈ ಹನ್ನೆರಡು ಸಿಲ್ವರ್ ಹಾಕಿದರೆ ಮುನ್ನೂರು ಗಿಡ ಬರ್ತದೆ ಎಕರೆಗೆ ಅದರ ಮೇಲೆ ಮುನ್ನೂರು ಕಾಳ್ಮೆನ್ಸು ಬಳ್ಳಿ ಬರ್ತದೆ ಕಾಫಿ ಒಂದು ಕಾಫಿ ಎಷ್ಟು ಸೂಣ್ಣ ಪ್ರಮಾಣದಲ್ಲಿ ಅಕಮಿಡೇಟ್ ಮಾಡಬಹುದು ಏನು ಸ್ಪೇಸಿಂಗ್ ನಾವು ಸಾವಿರದ ಎಂಟುನೂರು ಗಿಡ ನಾವು ಬರುತ್ತೆ ಗಿಡ ಬರುತ್ತೆ ಅದರಲ್ಲಿ ಬರ್ತಿತ್ತು ಬಟ್ ಬಟ್ ಏನಾಯ್ತು ಕೇಳಿದ್ರೆ ಸ್ಪಾಟ್ ಹೋಯ್ತು ಸಿಲ್ವರ್ ಹಾಕಿದ್ದು ಹಾಗಾಗಿ ನಮಗೆ ಸಾವಿರದ ಐದನೂರು ಕಾಫಿ ಗಿಡ ಬರುತ್ತೆ ಬರುತ್ತೆ ಕಾಫಿ ನಿಮ್ಮ ಅನುಭವದಲ್ಲಿ ಚೆನ್ನಾಗಿ ಮಾಡೋದಲ್ಲಿ ಆ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಒಂದು ಎಕರೆ ಈ ತರ ಕಾಂಬಿನೇಷನ್ ಅಲ್ಲಿ ಎಷ್ಟು ಕಾಫಿ ಎಷ್ಟು ತೆಗೆದ ಅಲ್ಲಿ ಅರೇಬಿಕಾ ಹಾಕೋದು ಅಲ್ಲಿ ನೀವು ಅರೇಬಿಕಾ ಬಿಟ್ಟು ರೋಬಷ್ಟು ರೆಕಮೆಂಡ್ ಮಾಡೋದಿಲ್ಲ ಕೆಲವಾಗ ಹೈಟ್ ಹೋಗ್ತದೆ ಕಾಳು ಮೆಣಸಿಗೆ ಅಂತ ಅಂತೇಳಿ ಅರೇಬಿಕಾ ರೆಕಮೆಂಡ್ ಮಾಡ್ತೀವಿ ಅಲ್ವಾ ಕರೆಕ್ಟು ಅರೇಬಿಕಾದಲ್ಲಿ ಎಷ್ಟು ತೆಗೆದಿದಾರೆ ವಿಪರೀತ ಅಲ್ಲ ಎವರೇಜ್ ಸಾಂಪ್ರದಾಯಿಕ ಬೆಳೆಯಿಂದ ಜಾಗಕ್ಕಿಂತ ಹೆಚ್ಚು ಕಾಫಿ ಬಂದಿದೆ ತೆಗೆದೇನೆ ಯಾಕೆಂದ್ರೆ ಅವರು ಪ್ರೀತಿಯಿಂದ ಕೊಟ್ಟು ಮಾಡ್ತಾರೆ ಒಂದು ಮತ್ತು ವ್ಯವಸ್ಥಿತವಾಗಿ ಮಾಡ್ತಾರೆ ಇಲ್ಲಿ ಎಲ್ಲ ಲೆಕ್ಕಾಚಾರ ನಡೀತಾರೆ ನಾವು ಹಾಗೆ ಲೆಕ್ಕ ಹಾಕಿದ್ದೀವಿ ಫೋರ್ ಪಾಯಿಂಟ್ ಏಯ್ಟ್ ಕೆಜಿ ಫ್ರೂಟ್ಸ್ ಪರ್ ಪ್ಲಾಂಟ್ ಬಂದಿದೆ ಹ್ಞೂ ಅದು ಬಿಡಿ ಹಂಗಲ್ಲ ಸರ್ ನಾವು ಎಕರೆಗೆ ಈಗ ಸಾವಿರದ ಐದುನೂರು ಗಿಡ ಎಕರೆಗೆ ಒಂದು ಹತ್ತು ಕ್ವಿಂಟಲ್ ತೆಗಿತಾರಾ ಹತ್ತೊಂದೆರಡು ಕ್ವಿಂಟಲ್ ತೆಗಿತಾರ ನೀವು ಹಾಗೆ ಕೇಳ್ಬೇಡಿ ಈಗ ಆರುನೂರು ಕೆ ಜಿ ಆರು ಸಾವಿರ ಕೆ ಜಿಗೆ ಒಂದು ಟನ್ನು ನಮಗೆ ಬರುತ್ತೆ ಹ್ಞೂ ನೀವು ಮೂ ಟೂ ಪಾಯಿಂಟ್ ಏಯ್ಟಿಂದ ನಾನು ಆಗಲೇ ಹೇಳಿದೆ ನಾ ಫೋರ್ ಪಾಯಿಂಟ್ ಏಯ್ಟ್ ಕೆ ಜಿ ಬಂತು ನಮಗೆ ಅವರೇಜ್ ಪರ್ ಪ್ಲಾಂಟ್ ಇಲ್ಟು ಅದರ ಒಂದು ಮೂರು ಕೆ ಮೂರು ಕೆ ಜಿ ಅಂತ ನಾಲ್ಕು ಕೆ ಇಡೀ ಕೆಜಿ ಮುಟ್ಟಬಹುದು ನೀನು ಹೇಳೋದು ಹಸಿ ಹಾಂ ಹಸಿ ಹಸಿ ಹಣ್ಣು 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 ಸೊ ನಾಲ್ಕು ಕೆ ಜಿ ಸಾವಿರದ ಐದನೂರು ಗಿಡ ಅಲ್ಲಿಗೆ ಆರ್ ಸಾವಿರ ಕೆಜಿ ಆಯ್ತು ಕೆಜಿ ಲೆಕ್ಕ ಹಾಕಿ ಹಾ ಸರ್ ಅಲ್ಲಿಗೆ ಹದಿನೈದು ಸುಮಾರು ಹನ್ನೆರಡು ಕ್ವಿಂಟಲ್ ಕ್ಲೀನ್ ಕಾಫಿ ಬಂತು ಬೇಡ ನಾವು ಇದನ್ನ ಪಾರ್ಚ್ಮೆಂಟ್ ಲೆವೆಲ್ಗೆ ಹಿಡಿದ್ರು ಹತ್ತರಿಂದ ಹದಿನೈದು ಕ್ವಿಂಟಲ್ ಕಾಫಿಗೆ ಮೋಸ ಇಲ್ಲ ಪಾರ್ಚ್ಮೆಂಟ್ ಕ್ಲೀನ್ ಕಾಫಿ ಇನ್ನು ಕಡಿಮೆ ಆಗುತ್ತೆ ಅಂತ ಇಟ್ಕೊಂಡು ಒಂದು ಟನ್ ಮೇಲೆ ಬರ್ತದೆ ಇವತ್ತಿನ ಈಗ ಸರ್ ಅರೇಬಿಕಾ ಎಷ್ಟಿದೆ ಇವತ್ತಿನ ನಾವು ಕೂತು ರೇಟು ಹದಿನೈದು ಸಾವಿರದ ಎಂಟು ನೂರೇನೋ ಒಳ್ಳೆ ಅದು ನೀವು ಹೇಳೋದು ಒಂದು ಪಾರ್ಚ್ಮೆಂಟ್ ಪಾರ್ಚ್ಮೆಂಟ್ ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಈಗ ಕಾಫಿನಲ್ಲಿ ನಾವು ಇವತ್ತಿನ ನಿಂತು ಮಾತಾಡಿದ್ರೆ ಒಂದ್ ಎಕರೆ ನಾವು ಈ ಸಿಲ್ವರ್ ಕಾಫಿ ಕಾಳುಮೆಣಸು ಕಾಂಬಿನೇಷನ್ ಮಾಡಿದಾಗ ಒಂದು ಹತ್ತಿರ ಒಂದ್ ಮೂರು ಲಕ್ಷ ರೂಪಾಯಿಗೆ ಮೋಸ ಇಲ್ಲ ಖಂಡಿತ ಮೂರು ಮೂರು ಮೂರುವರೆ ಲಕ್ಷ ರೂಪಾಯಿಗೆ ಮೋಸ ಇಲ್ಲ ಆಮೇಲೆ ಕಾಳು ಮೆಣಸು ಸಾಮಾನ್ಯ ಒಂಟನ್ ಅಂತೂ ಬರ್ತದೆ ಇದೆಲ್ಲ ನಾವು ನಾಲ್ಕು ವರ್ಷ ಆದ್ಮೇಲೆ ನಾಟಿ ಮಾಡಿ ಐದು ವರ್ಷ ಇಲ್ಲ ನಾಲ್ಕು ಕೆಜಿ ನಾವು ನಾವು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡೋದು ಮೆಣಸು ನಾಲ್ಕನೇ ವರ್ಷಕ್ಕೆ ನಂತರ ಪ್ರತಿ ವರ್ಷ ಅದು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಆಗ್ತಾ ಅರ್ಥ ಹೋಗಿಸುತ್ತೆ ಸೊ ಅದೆಲ್ಲ ಲಾಂಗ್ ರನ್ನಲ್ಲಿ ಒನ್ ಟನ್ನು ಬರುತ್ತಾ ಖಂಡಿತ ಖಂಡಿತ ಬರುತ್ತೆ ಖಂಡಿತ ಮುನ್ನೂರು ಗಿಡಕ್ಕೆ ಒಂದು ಟನ್ ಏನು ಮೋಸ ಇಲ್ಲ ಮೂರ್ ಕೆಜಿ ಅವನೇನವರೇ ಹೇಳಿದ್ರು ಅಲ್ಲಿಗೆ ಇವತ್ತಿನ ಡೇಟಿಗೆ ಅದು ಭಾಳ ಆಗೋಯ್ತು ದುಡ್ಡು ಇವತ್ತಿನ ಡೇಟಿಗೆ ಹೋದ್ರೆ ಒಂದು ಆರು ಇವತ್ತಿನ ರೇಟ್ ಹೇಳ್ಬಿಟ್ರೆ ಕಾಫಿದು ಮತ್ತೆ ಮೆಣಸಿನದು ಸಾಧಾರಣ ಎಲ್ಲ ರೈತರಿಗೆ ಬಿಡುತ್ತೆ ಆರಿಂದ ಸರ್ ಬೇಕು ಹುಚ್ಚಿಡಿಬೇಕು ಈ ಅಡಿಕೆ ಹುಚ್ಚಿ ಬಿಡಬೇಕು ಅಂದ್ರೆ ನಾವು ಆಲ್ಟರ್ನೇಟ್ ಅದಕ್ಕೆ ಸೊ ಅಲ್ಲಿಗೆ ಕಾಳು ಮೆಣಸಲ್ಲಿ ಒಂದು ಆರಿಂದ ಏಳು ಲಕ್ಷ ಕಾಫಿಯಲ್ಲಿ ಮೂರಿಂದ ನಾಲ್ಕು ಲಕ್ಷ ಹತ್ತು ಲಕ್ಷಕ್ಕೆ ಮೋಸ ಇಲ್ಲ ಈ ಕಾಂಬಿನೇಷನ್ ಅಲ್ಲಿ ಅಡಿಕೆ ಏನಕ್ಕೆ ಬೇಕು ಇದರಲ್ಲಿ ಮತ್ತು ಅಡಿಕೆ ತಂದು ತುರ್ಸೋ ಅಗತ್ಯ ಇದೆಯಾ ಇಲ್ಲ ಇದನ್ನು ನಾವು ವೀಕ್ಷಕರು ನಾವು ನಿರ್ದಿಷ್ಟವಾಗಿ ಇದರ ಸೀರೀಸನ್ನು ಮಾಡಕ್ಕೆ ಹೊರಟಿರೋದು ಅಥವಾ ನಾವು ನಮ್ಮ ಫಾರ್ಮ್ ಟಿ ವಿನಲ್ಲಿ ಒತ್ತು ಕೊಡ್ತಾ ಇರೋದು ಈ ಅಡಿಕೆ ಹುಚ್ಚನ್ನು ಕಮ್ಮಿ ಮಾಡಬೇಕು ಅಂದರೆ ಅದಕ್ಕಿಂತ ಅದರಷ್ಟು ಅಥವಾ ಅದಕ್ಕಿಂತ ಲಾಭದಾಯಕವಾದಂಥ ನಾವು ಇದನ್ನು ಕೊಡಬೇಕು ಕ್ರಾಪ್ ಕಾಂಬಿನೇಷನ್ ಕೊಡಬೇಕು ಜನರಿಗೆ ದುಡ್ಡು ಬೇಕು ನಾವು ಬರೀ ಕಥೆ ಹೇಳಿದರೆ ಜನರಿಗೆ ಆಗೋದಿಲ್ಲ ಮತ್ತು ಸೇಫರ್ ಕಾಂಬಿನೇಷನ್ ಇರಬೇಕು ದೃಷ್ಟಿಯಿಂದ ನಾನು ಹೊರಟಿರೋದು ಈಗ ನಾವು ಮಾತಾಡ್ತಾ ಇರೋದು ಏನು ಈ ಕಾಂಬಿನೇಷನ್ ಇದೆ ಹೊಸ್ದಾಗಿ ಮಾಡೋದು ಕರ್ನಾಟಕ ನಾವು ಜಗತ್ತಿನ ಸುದ್ದಿ ಬೆಳೋಣ ಕರ್ನಾಟಕದ ಮಟ್ಟಿಗೆ ಎಲ್ಲ ಊರಿನಲ್ಲೂ ಮಾಡ್ಬೋದು ಏನಂತೀರಿ ಸರ್ ನೀವು ಬಿಜಾಪುರದಿಂದ ಬಾಗಲಕೋಟೆಯಿಂದ ಹಿಡಿದು ಗಿಳಗಾವ್ ಬಿಡಿ ಆರಾಮ್ ಬರುತ್ತೆ ಈ ಚಾಮರಾಜನಗರ ಇದು ಕೋಲಾರ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಏನಂತೀರಿ ಹಾಂ ಹಾಗೆಯೇ ನಾವು ತಿಳ್ಕೊಂಡಿದ್ವಿ ಅದೇ ಸ್ವಲ್ಪ ನೀರು ಕಡಿಮೆ ಇದ್ದ ಕಡೆ ಮತ್ತು ಬಿಸಿಗಾಳಿಗೆ ಸ್ವಲ್ಪ ಕಾಫಿ ಗಿಡಗಳು ಸುಟ್ಟೋಗಿದ್ದುಂಟು ಈ ವರ್ಷ ನೆರಳು ಸರಿ ಇಲ್ಲ ನೆರಳು ಸರಿ ಇಲ್ಲ ಅಂತಂದ್ರೆ ಅದೆಲ್ಲ ಸಮರ್ಪಕವಾಗಿ ಅದು ನೆರಳು ನೆರಳನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ ಸರಿಯಾದ ಪ್ರಮಾಣಕ್ಕೆ ಬಹಳ ಕಡಿಮೆ ನೀರು ಸಾಕು ಬಟ್ ನೀರಿನ ಗುಣಮಟ್ಟ ಚೆನ್ನಾಗಿರ್ಬೇಕು ಹಂಗಿದ್ರೆ ನೆರಳು ಮುಖ್ಯವಾಗಿ ನೆರಳು ನೆರಳು ಸರಿ ಇನ್ನೊಂದು ನಿಮ್ಮ ಗಮನಕ್ಕೆ ನಾನ್ ತರೋದಕ್ಕೆ ಇಷ್ಟ ಅಂದ್ರೆ ಅಡಿಕೆ ಓ ಇದು ಹೆಚ್ಚು ಬಿಸಿಲಿಂದ ಹೋಯ್ತು ಅಂತ ನಾವು ನಿರ್ಧಾರಕ್ಕೆ ಬಂದ್ವಿ ದೂರದಿಂದ ಎಲ್ಲಾ ರೈತರು ಹತ್ತರಿಂದ ಹೋಗಿ ನೋಡಿದ್ರೆ ಅದೆಲ್ಲ ರೆಡ್ ಮಲ್ಟ್ಸ್ ವಿಪರೀತ ಆಯ್ತು ಈ ವರ್ಷ ಅಡಕಿನಲ್ಲಿ ಅದರಿಂದಾನೆ ಅದು ಗರಿ ಸುಟ್ಟು ರೆಡ್ ಮಲ್ಸ್ ಇಂದ ರೆಡ್ ಮಲ್ಸ್ ಇಂದ ಕೆಲವು ಕಡೆ ಇದು ಸರ್ ರೂಗೋಸ್ ವೈಟ್ ಫ್ಲೈ ರೂಗೋಸ್ ವಿಪರೀತ ಬಂದಿದೆ ಅದು ಎಲ್ಲ ಆಮೇಲೆ ಅದ್ರ ಜೊತೆ ಬಿಸಿ ಗಾಳಿನೂ ಸೇರ್ಕೊಂಡು ಸೇರ್ಕಂಡು ಆಮೇಲೆ ಎಲ್ಲ ಫ್ರೂಟ್ ಡ್ರಾಪ್ ಪಾಲಿನೇಷನ್ ಅಂತದಲ್ಲೇ ಡ್ರಾಪ್ ಆಗಿದೆ ಅದು ಎರಡು ಉದ್ರೇಷನ್ ಆಗಿದೆ ಆಮೇಲೆ ದೊಡ್ಡದಾಗಿದ್ದು ಕೂಡ ಈ ಮೇ ಎಂಡ್ ಜೂನ್ ಜಂಕ್ಚರ್ ನಲ್ಲಿ ಎಲ್ಲ ಉದುರೋಗಿದೆ ಎಲ್ಲ ಫಿಸಿಯಾಲಜಿಕಲ್ ಸ್ಟ್ರೆಸ್ ಅದ್ರಲ್ಲಿ ನಮ್ಮ ಕೈಲಿ ಯಾರತ್ರ ನಿಲ್ಸಕ್ಕೆ ಏನೋ ಹಿಡಿದು ಹಿಡಕ್ಕೆ ನಮ್ಮ ಹತ್ರ ಏನು ವ್ಯವಸ್ಥೆ ಇಲ್ಲ ಅಷ್ಟೇ ಹಾಗಾಗಿ ಇದು ಅಡಿಕೆ ಖಂಡಿತವಾಗಿ ಇದು ಪ್ರಾಬ್ಲಮ್ಯಾಟಿಕ್ ಈ ಡ್ರೈ ಬೆಲ್ಟ್ ಅಲ್ಲಿ ಆದರೆ ಕಾಫಿ ಪ್ರಾಬ್ಲಮ್ ಆಗೋದಿಲ್ಲ ಅಂತೀರಿ ನೀವು ನೆಲ್ ಸರಿ ಇದ್ರೆ ನೆಲ್ ಸರಿ ಇದ್ರೆ ಸರಿ ಇದ್ರೆ ಏನ್ ಸಮಸ್ಯೆ ಏನು ಸಮಸ್ಯೆ ಒಂದೇ ಒಂದು ಅದನ್ನ ನಾವು ಇದು ಇಲ್ಲಿ ನೀರಾವರಿ ವ್ಯವಸ್ಥೆ ಬಗ್ಗೆ ಇಲ್ದಾಗ ಅದನ್ನು ಸ್ವಲ್ಪ ನಾವು ಕೊಡ್ತೀವಿ ಎಲ್ಲಿ ಡ್ರಿಪ್ ಜೊತೆಗೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಇತ್ತು ಹ್ಮ್ ಅಲ್ಲಿ ಕಾಫಿ ಸಫರ್ ಆಗ್ಲಿಲ್ಲ ಹ್ಮ್ ಹ್ಮ್ ಬರೀ ಡ್ರಿಪ್ಪಲ್ಲಿ ಇತ್ತು ಅಲ್ಲಿ ಕಾಫಿ ಸಫರ್ ಆಯ್ತು ಬಟ್ಸಿ ಬಬಾರ್ಟ್ ಆಗಿ ಬಿದ್ದೋಯ್ತು ಹ್ಮ್ 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 ಅದನ್ನ ನಾವು ನೀರಾವರಿಯಿಂದ ಸ್ವಲ್ಪ ಟೆಂಪರೇಚರ್ ಹೈ ಆಯಿತು ಆವಾಗ ನಾವು ಅಂದ್ರೆ ಏರಿಯಲ್ ಹ್ಯೂಮಿಡಿಟಿಗೂ ದಿನಕ್ಕೊಂದ್ಸರಿ ಸ್ಪ್ರಿಂಕ್ಲರ್ ಹಾಕುವಂಥ ವ್ಯವಸ್ಥೆ ಮಾಡಬೇಕು ಸರ್ ಅಡಿಕೆಗೆ ಏನೆಲ್ಲ ಮಾಡ್ತಾರಂತೆ ಇದಕ್ಕೂ ಮಾಡೋದೇನು ದೊಡ್ಡ ವಿಷಯ ನೀರು ಬೇಕು ನೀರಿನ ಗುಣಮಟ್ಟ ಚೆನ್ನಾಗಿರಬೇಕು ಇಲ್ಲ ಎರಡು ಸ್ಪ್ರಿಂಕ್ ಸಾಕು ವರ್ಷ ಅದಕ್ಕೆ ವರ್ಷ ಕಾಫಿಗೆ ಕಾಫಿ ಡ್ರಿಪ್ ಡ್ರಿಪ್ಪಲ್ಲೇ ವ್ಯವಸ್ಥೆ ನಡೀತದೆ ನಡೀತದೆ ಸೊ ಹಾಗಿದ್ರೆ ನಾವು ಇದು ಈ ಕಾಂಬಿನೇಷನ್ನಲ್ಲಿ ಈ ಕಾಫಿ ಬೇಸ್ಡ್ ಕ್ರಾಪಿಂಗ್ ಸಿಸ್ಟಮ್ ಕಾಫಿ ಆಧಾರಿತ ಇದರ ಸಿಸ್ಟಮ್ ಅಂದರೆ ಒಂದು ಈಗ ನಾವೆಲ್ಲ ಮಾತಾಡಿದ್ದು ಮತ್ತೆ ಅಂತರ್ ಬೆಳೆಯಾಗೆ ಆಗುತ್ತೆ ಈಗಾಗಲೇ ಇದ್ದಲ್ಲಿ ಹೊಸದಾಗಿ ಮಾಡ್ತೀರಿ ಅಂದರೆ ಕಾಫಿಯನ್ನು ಕಾಳು ಮೆಣಸನ್ನು ಒಟ್ಟಿಗೆ ತಗೊಂಡು ಹೋಗ್ಬೋದು ಇದ್ರ ಜೊತೆಗೆ ಇನ್ಯಾವ ಬೆಳೆಗಳು ಬೇಡ ಯಾವ ಬೆಳೆಗಳು ಮ್ಯಾಚ್ ಆಗೋದಿಲ್ಲ ಕೆಲವರು ಬಟರ್ ಫ್ರೂಟ್ ಹಾಕ್ತೀನಿ ಅಂತಾರೆ ಅಡಿಕೆ ಹಾಕ್ತೀನಿ ಅಂತಾರೆ ಅವೆಲ್ಲ ಮತ್ತು ಆಗುತ್ತೆ ಇದಕ್ಕೆ ನೀವು ಕೈ ಹಾಕ್ತೀರಿ ಅಂದರೆ ಬೇಕಾದಷ್ಟು ದುಡ್ಡು ಬರ್ತದೆ ಆದರೆ ಇದೆರಡು ಬೆಳೆ ಬಿಟ್ಟು ಬೇರೆ ಇದಕ್ಕೆ ವಿಚಾರ ಮಾಡೋದು ಸೂಕ್ತ ಅಲ್ಲ ಏನಂತೀರಿ ಸರ್ ಅತಿ ಒಣ ಪ್ರದೇಶಗಳು ಬಿಟ್ಟರೆ ಸಾಧಾರಣ ಒಣ ಪ್ರದೇಶದಲ್ಲಿ ಜಾಯ್ಕಾಯಿ ಬಗ್ಗೆ ಕೂಡ ನಾವು ಆಸಕ್ತಿ ತೋರೋ ಅಲ್ಲ ಜಾಯ್ಕಾಯಿ ಹಾಕ್ಬೋದು ಆದರೆ ಒಂದು ಪ್ರಾಬ್ಲಮ್ ಸರ್ ಏನಂತಂದರೆ ಮುಂದೊಂದು ದಿನ ಜಾಯ್ಕಾಯಿ ತೋಟ ಆಗಿಬಿಡುತ್ತೆ ಅದು ಎಲ್ಲದನ್ನು ಮೀರಿ ನೆರಳು ಮಾಡ್ಬಿಡುತ್ತೆ ನಾವು ಮೂವತ್ತಡಿ ಹಾಕಿ ಜೊತೆಗೆ ಮಾಡಿದ್ರೆ ಇದ್ರ ಜೊತೆಗೆ ಮಾಡಿದ್ರೆ ದಿನ ಜಾಕೆ ತೋಟ ಆಗತ್ತೆ ಉಳಿದಿದ್ದೆಲ್ಲ ಮರೆಯಾಗ್ಬಿಡುತ್ತೆ ಯಾಕಂದ್ರೆ ಅಷ್ಟು ದಟ್ಟವಾದ ನೆರಳು ಅಷ್ಟು ದೊಡ್ಡ ಕೆನೋಪಿ ದುಡ್ಡು ಬರ್ತದೆ ಆದ್ರೆ ನಿಮ್ಮ ಕಾಫಿ ತೋಟ ಕಾಫಿ ತೋಟವಾಗಿ ಉಳಿಯೋದಿಲ್ಲ ಕಾಳು ಮೆಣಸು ಕಾಳು ಮೆಣಸು ಆಗಿ ಕಾಳು ಮೆಣಸು ಇಲ್ದಂಗ ಆಗ್ತದೆ ಅದರ್ವೈಸ್ ಬೆಳ ಬರುತ್ತೆ ಏನು ಪ್ರಶ್ನೆ ಇಲ್ಲ ಹಾಗಾಗಿ ಕಾಫಿ ಕಾನ್ವೆಂಟ್ಸ್ ವ್ಯವಸ್ಥೆ ಇರಬೇಕಂದ್ರೆ ಇದೊಂದೇ ಕಾಂಬಿನೇಷನ್ ವೀಕ್ಷಕರ ಇವತ್ತಿನ ಚರ್ಚೆಯನ್ನು ಎಲ್ಲಿಗೆ ಮುಗಿಸೋಣ ಇದಕ್ಕೇನೆ ಇದನ್ನು ನಾವು ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡಿದ್ದೀವಿ ಇದನ್ನು ನಾವು ಸಪ್ ಪ್ರತ್ಯೇಕವಾದಂಥ ಒಂದು ಕಂತನ್ನು ಏನಕ್ಕೆ ಮಾಡಿದ್ದೀವಿ ಕೇಳಿದರೆ ಆ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಈ ನಿಮ್ಗೆ ಗೊತ್ತಿದೆ ಫಾರ್ಮ್ ಟಿವಿಗೆ ಫೋನ್ ಮಾಡಿದ್ರೆ ಬರೀ ಇದನ್ನೇ ಹೇಳ್ತಾರೆ ಹೌದು ಹೇಳ್ತಾ ಇದ್ದೀವಿ ಏನಕ್ಕೆ ಏನು ದುಡ್ಡು ಆಗ್ತಾ ಇದೆ ಇದಕ್ಕೆ ಪ್ರೂಫ್ ಆಫ್ ಕಾನ್ಸೆಪ್ಟ್ ರೆಡಿ ಆಗಿದೆ ಹಾಗಾಗಿ ನೀವು ಈಗೆಲ್ಲ ಸರ್ ಉತ್ತರ ಕರ್ನಾಟಕದಲ್ಲಿ ತೆಂಗಿನ ತೋಟ ಮಾಡ್ತಾ ಇದ್ದಾರೆ ನಾನು ಎಷ್ಟೋ ಸರಿ ಹೇಳ್ತೀನಿ ತುಮಕೂರು ಹಾಸನ ಈ ಅವರಿಗೆ ತೆಂಗು ಬೇಜಾರು ಬಂದು ಬಿಡ್ತಾ ಇದ್ದಾರೆ ನೀವು ನೋಡಿದರೆ ಏನೋ ಭಾರಿ ಹೇಳೋರಂಗೆ ತೆಂಗಿನ ತೋಟ ಮಾಡಿ ತೆಂಗು ಬರುತ್ತೆ ಆದರೆ ಅಂಥ ದುಡ್ಡು ಬರೋದಿಲ್ಲ ಬೇಡ ಭಾಳ ಜನ ಆಯಿಲ್ ಪಂಪ್ ಹಾಕ್ತಾ ಇದ್ದಾರೆ ಒಳ್ಳೆ ಬಂಗಾರದಂಥ ಕೆಂಪು ಮಣ್ಣು ನೋಡಿದ್ರೆ ಆಯಿಲ್ ಪಂಪ್ನ ದುಡ್ಡು ಬರೋದಿಲ್ಲ ಯಾಕ್ರಿ ಮಾಡ್ತೀರಾ ಅದ್ರ ಬದಲು ನಿಮಗೆ ಆರ್ಟ್ರ್ ಇಡ್ಬೇಕಾ ಖಂಡಿತವಾಗಿ ಈ ಕಾಂಬಿನೇಷನ್ಗಳು ಇದು ನಿಮ್ಮ ನಮ್ಮ ಬರ್ತದ ಬರ್ತದೆ ಎಲ್ಲ ಕಡೆ ಬರ್ತದೆ ಈಗಾಗಲೇ ಸರಿ ಹೇಳಿದಂಗೆ ನೆರಳು ವ್ಯವಸ್ಥಿತವಾಗಿ ನೀವು ಮಾಡ್ಕೊಂಡ್ರಿ ಒಂದು ಸರಿಯಾದ ಗುಣಮಟ್ಟದ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಭಾಳ ಕಡಿಮೆ ಸಾಕಾಗುತ್ತೆ ಕೊಡ್ತೀರಿ ಅಂತಾದರೆ ಕಾಫಿ ಎಲ್ಲ ಊರಿನಲ್ಲೂ ಬರ್ತದೆ ಕಾಳ್ಮೆಣ್ಸು ಎಲ್ಲ ಊರಿನಲ್ಲೂ ಬರ್ತದೆ ಅಡಿಕೆ ವೇಣುಗೋಪಾಲ್ ಒಂದು ಮಾತಿದೆ ಅಡಿಕೆ ಯಾವ ಊರಿನಲ್ಲೆಲ್ಲ ಬರುತ್ತಾ ಆ ಊರಿನಲ್ಲೆಲ್ಲ ನೀವು ಕಾಳ್ಮೆಣ್ಸು ಹಾಕ್ಬೋದು ಕಾಫಿನೂ ಹಾಕ್ ಕಾಫಿ ಹಾಕ್ಬೋದು ಮೊದಲೇ ಕಾಳ್ಮೆ ಕಾಫಿ ಹೇಳ್ತಿರ್ಲಿಲ್ಲ ಬಟ್ ನಾವು ಈಗ ವ್ಯವಸ್ಥಿತವಾಗಿ ಅದೆಲ್ಲ ಟೆಸ್ಟ್ ಮಾಡಿ ಎಲ್ಲ ನಾವು ಹೋದ ವರ್ಷ ಹಚ್ಚೆ ವರ್ಷ ಪ್ರಯತ್ನ ಮಾಡಿದಾಗಿಂದ ಈಗ ಧೈರ್ಯವಾಗಿ ಹೇಳ್ತಾ ಇದ್ವಿ ಕಾಫಿ ಎಲ್ಲ ಕಡೆ ಬರುತ್ತೆ ಸೊ ಒಂದು ಒಂದೆರಡು ಮೂರು ಈ ಬೇರೆ ಬೆಳೆಗಳು ಹಾಕಿದಾಗ ನಮಗೆ ನಾನು ಆಗಲಿರುತ್ತೆ ಸೂರ್ಯನ ಬೆಳಕನ್ನು ನಾವು ಸಮರ್ಪಕವಾಗಿ ಉಪಯೋಗಿಸ್ಬೋದು ಇರೋ ನೀರು ಗೊಬ್ಬರ ಲೇಬರ್ ಫೋರ್ಸು ಅದ್ರ ಜೊತೆಗೆ ನಾವು ಇದು ಪ್ರಕೃತಿ ಪ್ರೇಮಿಗಳಾದರೆ ಒಂದು ಕ್ರಾಪ್ ಡೈವರ್ಸಿಟಿ ಕೂಡ ನಮ್ಮಲ್ಲಿ ಇರುತ್ತೆ ವರ್ಷ ಪೂರ್ತಿ ನಮಗೆ ಆದಾಯ ಥರ ಅಂತ ಬೆಳೆಗಳು ನಮ್ಮ ತೋಟದಲ್ಲಿ ಇರುತ್ತೆ ಇದಿಷ್ಟು ಬಗ್ಗೆ ನಾವು ಮತ್ತೆ ಅಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಕಾಮನ್ ಕಾಯಿಲೆಗಳು ಕಾಮನ್ ಕೀಟಗಳು ಇರೋಂತವ್ ಬೆಳೆಗಳು ಬಿಟ್ಟು ಬಿಡ್ತೀವಿ ನಾವು ಈ ಬೆಳೆಗಳ ಅಂತ ದೊಡ್ಡ ಇಲ್ಲ ಪುಟ್ಟ ದೊಡ್ಡ ಇಂಟರ್ಫಿರೆನ್ಸ್ ಇಲ್ಲ ಹಾಗಾಗಿ ನಾವು ಇಷ್ಟು ಈ ನಾವು ಪ್ರಸ್ತಾಪ ಮಾಡಿದ್ದು ಬೆಳೆಗಳನ್ನ ನಾವು ಖಂಡಿತ ನಾವು ಮಾಡಬಹುದು ಎಲ್ಲ ಊರಿನಲ್ಲೂ ಮಾಡ್ಬೋದು ಯಾರೇ ಮಾಡಿದ್ರು ಒಂದು ಆರಂದ ಎಂಟರಿಂದ ಹತ್ತು ಲಕ್ಷದವರೆಗೆ ಆದಾಯವನ್ನು ತೆಗೆಯೋಕ ಅವಕಾಶ ಇದೆ ಅಂತ ಹೇಳ್ಕೊಂಡು ಇವತ್ತಿನ ಚರ್ಚೆಯನ್ನು ಇಲ್ಲಿ ಮುಗಿಸೋಣ ಸಾಕಷ್ಟು ಸಮಯ ಆಯ್ತು ಇವತ್ತು ಕಂತಿನ ಕಂತಿಗೆ ಸೀಮಿತವಾಗಿ ವೇಣುಗೋಪಾಲ್ ಸರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಯಿನ ಪರವಾಗಿ ಧನ್ಯವಾದವನ್ನು ನಿಶೇಷಪಡ್ತೀವಿ ಇದು ಚರ್ಚೆ ಇನ್ನು ಮುಂದಿನ ಕಂತಲ್ಲಿ ಮುಂದುವರಿತದೆ ನಮ್ಮ ನಿಮಗೆ ಇದು ಏನಪ್ಪ ಹೇಳಿದ್ದೇ ಹೇಳಿ ಮತ್ತು ಹೇಳ್ತಾರೆ ಅಂತ ಅನಿಸ್ಬೋದು ಬಟ್ ಆದರೆ ಒಂದು ವ್ಯವಸ್ಥಿತವಾಗಿ ಜನರಿಗೆ ಕನ್ವಿನ್ಸ್ ಆಗಬೇಕು ಅಂದರೆ ಇದರಿಂದ ನಮ್ಮ ಈ ಒಂದು ಕಾರ್ಯಕ್ರಮ ನೋಡಿಕೊಂಡು ಕರ್ನಾಟಕದ ಒಂದು ಇಪ್ಪತ್ತೈದು ಜಿಲ್ಲೆನಲ್ಲಿ ಒಬ್ಬೊಬ್ಬ ರೈತ ಮಾಡಿದರೂ ಕೂಡ ನಮ್ಮ ಶ್ರಮ ಸಾರ್ಥಕ ಅದು ಮುಂದೆ ಒಬ್ಬ ಮಾಡಿದರೆ ಅದು ನೋಡ್ಕೊಂಡು ಮತ್ತೆ ನೂರು ಜನ ಮಾಡ್ತಾರೆ ಅದು ಮುಂದೆ ಸಾವಿರ ಜನ ಮಾಡ್ತಾರೆ ಬಾಬಾ ಬುಡನ್ ಒಂದು ಬೀಜ ತಂದಿದ್ದು ಇವತ್ತು ಹೆಂಗೆ ಕಾಫಿ ಎಲ್ಲ ಹರಡಿದ್ಯೋ ಹಾಗೆಯೇ ಮುಂದೊಂದು ದಿವಸ ನಾವು ನಾನು ಮತ್ತೆ ವೇಣುಗೋಪಾಲ್ ಸರ್ ಕೂತ್ಕೊಂಡು ಕೊಯ್ದಿದ್ದು ಒಂದು ದಿವಸ ಸಾರ್ಥಕ ಆಗುತ್ತೆ ಕರ್ನಾಟಕದ ಎಲ್ಲಾ ಬದಿಗೆ ಕಾಫಿ ಮತ್ತೆ ಕಾಳು ಮೆಣಸು ಮಂದಿರ ಅಂತ ಹೇಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಮುಂದಿನ ಕಂತಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ